ಸಾಯೀಶ್ವರಾಯ ವಿದ್ಮಹೇ ಪಾರ್ಥಿವಾಸಾಯ ಧೀಮಹೇ ತನ್ನೋ ಸಾಯಿ ಪ್ರಚೋದಯಾತ್. ಸಾಯೀಶ್ವರಾಯ ಜಯ 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 ಶುಭ.
ಜಯ 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 ಶುಭಾನರಾಮ್ ಜಯ 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 ಶುಭಾನರಾಮ್ ಜಯ 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 ಶುಭಾನರಾಮ್ ಥ್ಯಾಂಕ್ ಯು ಇದರ ನಿರ್ಮಾಪಕರು ಡಾಕ್ಟರ್ ದಾಮೋದರ್ ಅವರು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ವೇದಿಕೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಕೈ ಜೋಡಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ, ಶುಭಾಶಯಗಳನ್ನು ವಿನಿಮಯ ಮಾಡ್ತಾ ಇದ್ದಾರೆ. ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ಇದೊಂದು ಪ್ರೀತಿಯ 100ನೇ ಚಿತ್ರದ ಶೀರ್ಷಿಕೆಯನ್ನ ಶ್ರೀ ಸತ್ಯಸಾಯಿ ಅವತಾರ ಈ ಶೀರ್ಷಿಕೆಯನ್ನು ಬಿಡುಗಡೆ ಮಾಡಲಾಗ್ತದೆ. ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತೇ ಆಗಿದೆ, ಅಂದ್ರೆ ಪುಟ್ಟಬರ್ತಿಯ ಸಾಯಿ ಬಾಬಾ ಏನಿದ್ದಾರಲ್ಲ, ಅವರ ಜೀವನ ಚರಿತ್ರೆಯನ್ನ ಆಧರಿಸಿದ ಚಿತ್ರವನ್ನ ನಿರ್ದೇಶನ ಮಾಡುವ, ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತ ಕೆಲಸಕ್ಕೆ ಹೆಜ್ಜೆ ಇಟ್ಟಿರೋದು. ಒಂದು ವಿಶೇಷವಾದ ವಿಷಯ ಅಂತ ಹೇಳಿದ್ರೆ, ಈಗಾಗಲೇ ಶಿರಡಿ ಸಾಯಿಬಾಬಾ ಕುರಿತಾದಂತಹ ಚಿತ್ರವನ್ನು ನಿರ್ಮಾಣ ಮಾಡಿದಾಗ ಶ್ರೀ ಓಂ ಸಾಯಿ ಪ್ರಕಾಶ್ ಅವರು ಅದೊಂದು ದಾಖಲೆ ಮಟ್ಟದಲ್ಲಿ 100 ದಿನಗಳು ಆ ಚಿತ್ರ ಯಶಸ್ವಿಯಾಗಿ ಓಡದಂತ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇದೀಗ ಪುಟ್ಟಬರ್ತಿಯ ಸಾಯಿಬಾಬಾ ಅವರ ಜೀವನ ಚರಿತ್ರೆಯನ್ನ ಆಧರಿಸಿದ ಚಿತ್ರ ಸಾಯಿ ವೇದಿಕೆ ಫಿಲಂ ಶ್ರೀ ಸತ್ಯಸಾಯಿ ಅವತಾರ ಮೈ ಲೈಫ್ ಈಸ್ ಮೈ ಮೆಸೇಜ್ ಇದರ ನಿರ್ಮಾಪಕರಾಗಿ ಡಾಕ್ಟರ್ ದಾಮೋದರ್ ಜೊತೆಲಿದ್ದಾರೆ. ಒಟ್ಟಾರೆಯಾಗಿ ಇಡೀ ಈಗೆಲ್ಲ ನೋಡಿದ್ರಿ, ನನ್ನ ಮನಸ್ಸಲ್ಲಿರೋದು ನನ್ನ ಆಸೆ ಅಷ್ಟೇ. ಅವಾಗ ಮಾಡಿದ್ದು ಭಗವಾನ್ ಶ್ರೀ ಸಾಯಿಬಾಬಾ ಶಿರಡಿ ಬಾಬಾ ಚರಿತ್ರೆ, ಇವಾಗ ಮಾಡಬೇಕಾಗಿರೋದು ಸತ್ಯಸಾಯಿಬಾಬಾರ ಜೀವನ ಚರಿತ್ರೆ. 10 ವರ್ಷದ ಮೇಲೆ ನನ್ನ ಕನಸಿದ್ದು ಮಾಡಬೇಕು ಮಾಡಬೇಕು ಮಾಡಬೇಕಂತ. ಫಸ್ಟ್ ಕದ ಬರ್ಕೊಂಡು ಸಂಭಾಷಣೆ ಬರ್ಕೊಂಡು ಸ್ವಾಮಿ ತೋರಿಸುವಾಗ ಅಂಜಲಿದೇವಿ ಅಂತ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ತುಂಬಾ ಹಳೆ ಡಿವೋಟಿ ಅವರು. ಅವರು ಸ್ವಾಮಿ ಕೇಳ್ಕೊಳ್ಳುವಾಗ ಸ್ವಾಮಿ ಟಿವಿ ಸೀರಿಯಲ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರು ಟಿವಿ ಸೀರಿಯಲ್ ಮಾಡ್ತಾ ಇದ್ರಲ್ವಾ, ನಾನೇನು ಸಿನಿಮಾ ಮಾಡುವಂತ ಸ್ವಲ್ಪ ದಿನ ಕಾದಿನಿ. 2011 ಸ್ವಾಮಿ ದೇಹತ್ಯಾಗ ಮಾಡಿದ್ದಾರೆ. ಅವಾಗ ಕೋಡಿ ರಾಮಕೃಷ್ಣ ಅವರು ತೆಲುಗಿನಲ್ಲಿ ಚಿತ್ರ ಪ್ರಾರಂಭ ಮಾಡಿದ್ದಾರೆ. ಅವರು ಮಾಡ್ತಾ ಇದ್ದಾರೆ, ಎಲ್ಲ ಭಾಷೆಗಳ ಅನುವಾದ ಆಗತ್ತಲ್ವಾ, ಏನ್ ಮಾಡೋದಂತ ನಾನು ನೋವು ಮಾಡ್ಕೊಂಡಿದ್ದೀನಿ. ಆ ಚಿತ್ರ ಪೂರ್ತಿ ಆಗ ಮುಂಚೆನೆ ಕೋಡಿ ರಾಮಕೃಷ್ಣ ಅವರು ದಿವಂಗತರಾಗಿದ್ದಾರೆ. ತುಂಬಾ ನೋವಾಗತ್ತೆ. ಭಕ್ತರು ಎಷ್ಟು ಆಸೆ ಪಟ್ಟಿದ್ದಾರೆ, ಸ್ವಾಮಿ ಚಿತ್ರ ಬರ್ತಾ ಇದೆ, ಸ್ವಾಮಿ ಚಿತ್ರ ಬರ್ತಾ ಇದೆ ಅಂತ. ಯಾಕೋ ಬಾಬಾ ಅವ್ರಿಗೆ ಅವಕಾಶ ಕೊಡಲಿಲ್ಲ, ನನಗೆ ಅವಕಾಶ ಕೊಟ್ಟಿದ್ದಾರಂತ ತುಂಬಾ ಸಂತೋಷ ಪಟ್ಟಿದ್ದೀನಿ, ಆನಂದವಾಗಿದ್ದೀನಿ. ಆನಂದ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕನ್ನೋ ಆಸೆ ಆಕಾಂಕ್ಷೆ ಇವತ್ತು ನೆರವೇರುದು. ಬಾಬಾ ಆಶೀರ್ವಾದದಿಂದ ಇವತ್ತು ಚಿತ್ರದ ಶೀರ್ಷಿಕೆ ಬಿಡುಗಡೆ ಮಾತ್ರ. ಶ್ರಾವಣ ಮಾಸ ಪ್ರಾರಂಭ ಆದಮೇಲೆ ಒಂದು 5-6 ಶೆಡ್ಯೂಲ್ನಲ್ಲಿ ಈ ಚಿತ್ರ ಶೂಟಿಂಗ್ ಪ್ರಾರಂಭ ಆಗುತ್ತೆ. ಬೆಂಗಳೂರಿನಲ್ಲಿ ಪುಟ್ಟಬರ್ತಿ ಈ ಪ್ರಾಂತದಲ್ಲಿ ಜಾಸ್ತಿ ಈ ಚಿತ್ರ ಶೂಟಿಂಗ್ ನಡೀತದೆ. ಚಿತ್ರ ಪ್ರಾರಂಭೋತ್ಸವಕ್ಕೆ ಅದ್ದೂರಿಯಾಗಿ ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸೆ ಇದೆ. ಇವತ್ತು ಪ್ರೆಸೆಂಟ್ ಎಲೆಕ್ಷನ್ಸ್ ಆಗ್ಬೋದು, ತುಂಬಾ ಜನ ಕರೆದಿದ್ದೀನಿ ನಾನು, ಎಲ್ಲರೂ ಕೈಗೊಳ್ಳಲಿಲ್ಲ, ಆ ಕಡೆ ಗಮನ ಕೊಟ್ಟಿದ್ದಾರೆ. ನಿರ್ಮಲಾನಂದ ಸ್ವಾಮಿಯವರು ಮಾತು ಕೊಟ್ಟಿದ್ದಾರೆ, ಅರ್ಜೆಂಟಾಗಿ ಡೆಲ್ಲಿ ಹೊರಟರು. ನೋವಿದೆ ನನಗೆ, ಇವತ್ತು ಒಂದು 20 ಜನ ಇನ್ವಿಟೇಷನ್ ಹಾಕೊಂಡಿದ್ದೀನಿ, ಆದ್ರೆ ಸ್ವಾಮಿ ಭಕ್ತರು ಹೃದಯವಂತರು ಎಸ್ ಎಂ ಕೃಷ್ಣ ಅವರು ಬಂದಿದ್ದಾರೆ, ತುಂಬಾ ಖುಷಿ ಆಗತ್ತೆ. ನಮ್ಮ ಗುರುಗಳು ಸರಸ್ವತಿ ಪುತ್ರರು ಪದ್ಮಶ್ರೀ ದೊಡ್ಡಗೆ ಅವರು ಬಂದಿದ್ದಾರೆ, ಅದಕ್ಕಿಂತ ಅದೃಷ್ಟ ಏನಿಲ್ಲ. ಅಣ್ಣ ಅಣ್ಣ ಅಂತ ನನ್ನನ್ನು ಭಾಮಹರೀಶ್ವರ ಯಾವತ್ತು ಕರಿತಾ ಇರ್ತಾರೆ, ಅವರು ಬಂದಿದ್ದಾರೆ, ಸಂತೋಷ. ನಮಗೆ ಎಲ್ಲ ವಯದಲ್ಲಿ ಬೆನ್ನು ತಡ್ತಾ ಸಪೋರ್ಟ್ ಮಾಡಿ ಅಂತ ರಾಜು ಅವರು ಬಂದಿದ್ದಾರೆ, ತುಂಬ ಖುಷಿ ಆಗುತ್ತೆ. ಅಣ್ಣ ನಾನಿದ್ದೀನಿ, ನೀವೇನೇ ಆದ್ರೂ ನಮ್ಮನ್ನು ನಿಮ್ಮ ದೊಡ್ಡ ಇಟ್ಕೊಳ್ಳಿ ಅಂತ 100 ಸಲ ಕೇಳ್ಕೊಂಡಿದ್ದಾರೆ. ಇದು ನನ್ನ ಸಿನಿಮಾ ಅಲ್ಲ,
ನಮ್ಮ ಸಿನಿಮಾ ನಮ್ಮೆಲ್ಲರದು, ಭಕ್ತರಾಗಬಹುದು ಭಕ್ತರಾಗದಿರಬಹುದು ಎಲ್ಲರೂ ಸೇರಿ ಈ ಸಿನಿಮಾ ಮಾಡೋಣ. ನಾವು ತುಂಬಾ ಖುಷಿ ಆಗತ್ತೆ. ಇದು ಸಿನಿಮಾ ಅಂತ ನಾನು ಮಾಡ್ತಾ ಇಲ್ಲ, ಸ್ವಾಮಿ ಸೇವ ಅಂತ ನಾನು ಮಾಡ್ತಾ ಇದ್ದೀನಿ. ಸಾಯಿಬಾಬಾ ಸಿನಿಮಾನು ನನಗೆ ಪಾರ್ಟ್ನರ್ ಇಲ್ಲ, ಯಾರಿಲ್ಲ, ಸಂಪೂರ್ಣವಾಗಿ ನಾನೇ ನಿರ್ಮಾಣ ಮಾಡಿದ್ದೀನಿ. ಅದೃಷ್ಟ ಏನಂದ್ರೆ ಬಾಬಾ ಪಾತ್ರ ಮಾಡೋ ಭಾಗ್ಯ ಮಾತ್ರ ಸ್ವಾಮಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗತ್ತೆ ನನಗೆ. ಈ ಸಿನಿಮಾದಲ್ಲಿ ಶ್ರೀಬಾಬಾ ಪಾತ್ರ ನಾನು ಮಾಡ್ತೀನಿ, ಸತ್ಯಸಾಯಿ ಅವರ ಪಾತ್ರ ಹೊಸಬರು ಮಾಡ್ತಾರೆ. ಯಾಕಂದ್ರೆ ಒಬ್ಬ ಕಲಾವಿದರು ಆ ಪಾತ್ರ ಮಾಡಿದ್ರೆ ಕಲಾವಿದರ ಕಾಣ್ತಾರೆ, ಸ್ವಾಮಿ ಕಾಣಬೇಕು ಅನ್ನೋ ಆಸೆಯಿಂದ ಹೊಸಬರನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬಾಲ್ಯದಿಂದ ಪ್ರಾರಂಭ ಆಗತ್ತೆ. ಆ ಬಾಲಕ ಎಲ್ಲಿ ಸಿಗ್ತಾರೋ, ಆ ಬಾಲ್ಯದಲ್ಲಿ ಡೆವಲಪ್ ಆಗ್ತಾ ಬರ್ತಾರುವಾಗ ಆ ಮುಖಕ್ಕೆ ಸೂಟ್ ಆಗುವಂತ ಒಬ್ಬ ಕಲಾವಿದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಮಾಡಬೇಕಂತ ಆಸೆ ಪಟ್ಟಿದ್ದೀನಿ. ನಾನು ಆಸೆ ಪಡ್ಬೋದು, ಸ್ವಾಮಿ ಆಶೀರ್ವಾದ ಇರುತ್ತೆ, ಅವ್ರ ಆಶೀರ್ವಾದದಿಂದಾನೇ ಇದೆಲ್ಲ ನಡೀತಂತ ನಾನು ಅನ್ಕೊಂಡಿದ್ದೀನಿ. ನಾನು ಪೂಜಿಸಿ ಆರಾಧಿಸು ಬಾಬಾ ಅವರ ಆಶೀರ್ವಾದ ಎಲ್ಲ ವೇಳೆ ನಿಮ್ಮಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಸ್ ಎಂ ಕೃಷ್ಣವನ್ನ ವೇದಿಕೆಯಲ್ಲಿ ಕಲ್ಸ್ಕೊಳ್ಳೋಣ. ಬರಲಿ ಬನ್ನಿ ಅಣ್ಣ ಹರೀಶ್ ಅವ್ರು ಬನ್ನಿ. ಹರಿ ಶುಕ್ಲಾಂಬರದಂ ನಿಷ್ಠಂ ಶಶವರ್ಣಂ ಚತುರ್ಭುಜಂ ಪ್ರಸನ್ನೋದರಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಮದ್ಭಾರ್ಗಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ವಹಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬೋಲೋ ಭಗವಾನ್ ಷಡೀ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜೈ. ಬೋಲೋ ಸತ್ಯ ಸಾಯಿನಾಥ ಮಹಾರಾಜ್ ಕೀ ಜೈ. ಬಾಬಾರವರನ್ನ ಪ್ರಾರ್ಥನೆ ಮಾಡ್ತಾ, ಬಾಬಾರವರು ಕಲಿಯುಗದಲ್ಲಿ ನಾವು ನೀವೆಲ್ಲರೂ ನೋಡಿರ್ತಕ್ಕಂತಹ ಪ್ರತ್ಯಕ್ಷ ದೇವರು. ಇಂತಹ ಒಂದು ದೇವತಾ ಕಾರ್ಯ ಮುಂದಿನ ಪೀಳಿಗೆಗೆ ನಾವು ನೀವೆಲ್ಲರೂ ಬಾಬಾರವರನ್ನ ದರ್ಶನ ಮಾಡಿದ್ದೇವೆ, ಹತ್ತಿರದಿಂದ ನೋಡಿದ್ದೇವೆ. ಅವರು ಮಾಡಿರ್ತಕ್ಕಂಥ ಸಾಮಾಜಿಕವಾಗಿ ಸಮಾಜದಲ್ಲಿ ಯಾವೊಬ್ಬ ಯಾವ ರಾಜ್ಯದ ಯಾವ ಮಂತ್ರಿಗಳು ಮಾಡಲಿಕ್ಕೆ ಆಗದಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಅದು ತಪ್ಪಾಗಲಾರದು. ಯಾಕೆಂದರೆ ಒಂದಷ್ಟು ಭಾಗಗಳಿಗೆ ನೀರು ಉಳಿಸುವಂತಹ ಕಾಯಕ ಮಾಡಿದ್ದಾರಲ್ಲ, ಅದು ಸಾಮಾನ್ಯವಾದ್ದಲ್ಲ. ಹಾಗೆ ವೈದ್ಯಕೀಯ ರಂಗದಲ್ಲೂ ಸಹಿತ ಪ್ರತಿಯೊಬ್ಬ ಸಾಮಾನ್ಯ ಬಡವ ಸಹಿತ ಒಳ್ಳೆ ಆಯುರ್ವೇದಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಾಗಿ ಬೇಕಾಗಿರ್ತಕ್ಕಂಥ ಹಾಸ್ಪಿಟಲ್ ಫೆಸಿಲಿಟಿ ಮಾಡಿರ್ತಕ್ಕಂಥದ್ದು ಅಂತಹ ಹೆಗ್ಗಳಿಗೆ ನಮ್ಮ ಬಾಬಾರವರಿಗೆ ಸೇರ್ತಕ್ಕಂಥದ್ದು. ಅಷ್ಟೇ ಅಲ್ಲದಿರ ಹಸಿದು ಬರ್ತಕ್ಕಂಥವ್ರಿಗೆ ಅನ್ನದಾನ, ವಿದ್ಯಾರ್ಥಿಗಳಿಗೆ ವಿದ್ಯಾದಾನ, ಸಾಕಷ್ಟು ಕಡೆ ನಾನು ಇವತ್ತಿಗೂ ಕೇಳಿದ್ದೇನೆ ತಾವೆಲ್ಲಿ ಓದಿದ್ದೀರಿ ಅಂದಾಗ ಬಾಬಾರವರ ಸಾನ್ನಿಧ್ಯದಲ್ಲಿ ಅವರ ಹಾಸ್ಟೆಲಲ್ಲಿ ಓದಿದ್ದೇನೆ ಅಂದರೆ ಪುನಃ ಅವರಿಗೆ ಇಂಟರ್ವ್ಯೂ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಜೀವನದ ನಡೆ ಅವರಲ್ಲಿರ್ತಿತ್ತು. ಇವತ್ತಿನ ಶಾಲಾ ಕಾಲೇಜುಗಳು ಹೇಗಿದೆಪ್ಪ ಅಂದ್ರೆ ಬರೀ ಪುಸ್ತಕದಷ್ಟೇ ಬದನೆಕಾಯಿದೆ. ಆದರೆ ಸಂಪ್ರದಾಯಬದ್ಧವಾದಂತಹ ತಂದೆ ತಾಯಿ ಗುರು ಹಿರಿಯರು ನಡೆ ನಡವಳಿಕೆ ಮನುಷ್ಯ ಹಾಕುವ ಹೆಜ್ಜೆ ಹೇಗಿರಬೇಕು ಎಂಬತಕ್ಕಂಥ ಧರ್ಮ ಮಾರ್ಗವನ್ನ ಸೂಚನೆ ಮಾಡ್ತಾ ಸರಿಯಾದ ಮಾರ್ಗಸೂಚಿಯಲ್ಲಿ ಕರ್ಕೊಂಡು ಹೋದಂತಹದ್ದು ಬಾಬಾರವರ ಆ ಸಂಸ್ಥಾನಗಳು, ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಯ ಜೀವನ. ಹೀಗಿರಬೇಕಾದ್ರೆ ಇಂತಹ ನಿಟ್ಟಿನಲ್ಲಿ ಇವತ್ತು ಬಾಬಾರವರು ಬೆಳೆದು ಬಂದಂತಹ ಹಾದಿ, ಆ ಹಾದಿಯನ್ನ ಕುರಿತು ನಮ್ಮ ಸಾಯಿ ಪ್ರಕಾಶ್ ಅವರು ತೆಗೆದುಕೊಂಡಂತಹ ಒಂದು ನಿಲುವು, ಇದಕ್ಕೆ ಸಂಬಂಧಪಟ್ಟಂಗೆ ಕೈ ಜೋಡಿಸಿರ್ತಕ್ಕಂಥ ಕಂಡು ಕಾಣದ ಕೈಗಳು ಇವೆಲ್ಲರೂ ಸಹಿತ ಸೇರಿ ಇಂತಹ ಒಂದು ಬೃಹತ್ ಮಟ್ಟದ ಕಾಯಕವನ್ನ ಮುಂದಿನ ಪೀಳಿಗೆಗೆ ಬಾಬಾರವರು ಹೀಗಿದ್ರು ಹೀಗಿರಬಹುದು ಅಥವಾ ಅವ್ರು ನಾವು ನೋಡಿರ್ವಲ್ಲ ಎಂಬತಕ್ಕಂಥ ಮನಸ್ಸಿನ ಬಾಧೆ ವ್ಯಥೆ ತೋರಿಸ್ಲಿಕ್ಕೆ ಅಥವಾ ಬಾಬಾರವರ ಸಂಪೂರ್ಣ ಚಿತ್ರವನ್ನ ಚಿತ್ರೀಕರಿಸಲಿಕ್ಕಾಗಿ ಮುಂದಾಗಿರ್ತಕ್ಕಂಥ ಈ ಸಾಯಿ ಪ್ರಕಾಶ್ ಅವರ ತಂಡಕ್ಕೆ ನಾವು ಆಭಾರಿ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಇಂತಹ ಧರ್ಮ ಕಾರ್ಯದ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರಣವನ್ನು ತೋರಿಸುವಂತ ಚಿಂತನೆ ಸಾಯಿ ಪ್ರಕಾಶ್ ಗಂಧಿನ ಮತ್ತೆ ಯಾರಿಗೂ ಬರಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇದು ಆಧ್ಯಾತ್ಮಿಕದ ರಥ. ಈ ಆಧ್ಯಾತ್ಮಿಕದ ರಥವನ್ನು ಎಳಿಬೇಕಾದ್ರೆ ಒಬ್ಬ ಆಧ್ಯಾತ್ಮಿಕದ ಪುರುಷನಿಗಷ್ಟೇ ಸಾಧ್ಯ. ಅಂತಹದ್ದು ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಚಾಪು ಮೂಡಿಸಿದ್ರು ಸಹಿತ ಸಾಧ್ಯವಾದಷ್ಟು ಅವರ ಜೀವನ ಶೈಲಿ ನಾನು ಕಂಡಂಗೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಂದಷ್ಟು ಸೇವಾ ಮನೋಭಾವದಲ್ಲೇ ನಡೆದುಕೊಂಡು ಬಂದಿದೆಯಲ್ಲ, ಅದು ಮೆಚ್ಚುವಂತಹದ್ದು. ಹಾಗಾಗಿ ಅವರ ಕಾಯಕವನ್ನ ಭಗವತ್ ಶ್ರೀ ಸಾಯಿಬಾಬಾರವರು ಹಾಗೂ ಸತ್ಯ ಸಾಯಿಬಾಬಾರವರ ಸಂಪೂರ್ಣ ಅನುಗ್ರಹದಿಂದ ಅವರು ಇನ್ನಷ್ಟು ಚೆನ್ನಾಗಿ ನಡೀಲಿ. ಹಾಗೆ ಅವರು ಮಾಡುವ ಚಿತ್ರ ಇದು ಎಲ್ಲರೂ ಹೇಳ್ತಾರೆ 100 ಡೇಸ್ ನೋಡ್ಬೇಕು, 100 ಡೇಸ್ ಅಲ್ಲ
ಇದಕ್ಕೆ 100,000 ವರ್ಷಗಳು ಅಥವಾ 1,000 ಎಪಿಸೋಡ್ಸ್ ಹೋಗುವಷ್ಟು ಅಥವಾ 1,000 ದಿನದ ಸಂಚಿಕೆ ಆಗುವಷ್ಟು ಬಾಬಾರವರ ಕೃಪಾ ಆಶೀರ್ವಾದ ಅವರು ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಇವತ್ತಿನ ಈ ಶುಭ ಸಂಧ್ಯಾಕಾಲ ಬಹಳ ವಿಶೇಷವಾಗಿರ್ತಕ್ಕಂಥ ಗಣ್ಯಾತಿ ಗಣ್ಯರು ಆಗಮಿಸಿ ಎಲ್ಲರೂ ಸಹಿತ ಶುಭ ಕೋರುವಂತಹ ಕಾಲ. ಎಸ್ ಎಂ ಕೃಷ್ಣರವರು ಬಹಳಷ್ಟು ಹಿರಿಯರಿದ್ದಾರೆ, ಅವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ನಾನು ಸಹಿತ ಬರ್ತೀನಿ ಅಂತ ಹೇಳಿ ಬಾಬಾರವರನ್ನ ಹತ್ತಿರದಿಂದ ನೋಡಿ ಅವರಿರ್ತಕ್ಕಂಥ ಅವರ ಆಸ್ಥಾನದಲ್ಲಿ ಬಾಬಾರವರ ಸಲಹೆಗಳು ತೆಗೆದುಕೊಂಡು ಬಾಬಾರವರ ಚಿತ್ರಕ್ಕೆ ಹೀಗಿದೆ, ಬಾಬಾರವರು ಹೀಗಿದ್ದಾರೆ ಅಂದಾಗ ಅವ್ರ ಚಿತ್ರ ಹೀಗೆ ಬರಬೇಕು ಅಂತ ಚಿಂತನೆ ಮಾಡಿ ಅವರಿಗೆ 4 ಕಿವಿ ಮಾತು ಹೇಳಕ್ ಬಂದಿರತಕ್ಕಂತಹ ಹಿರಿಯ ರಾಜಕೀಯ ಮುತ್ಸರ್ಜಿಗಳು ಹಾಗೂ ಇನ್ನೂ ಇಲ್ಲಿ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ತಾವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಚಿತ್ರಕ್ಕೆ ಶುಭ ಕೋರಲಿಕ್ಕಾಗಿ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರು ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಸಹಿತ ಒಳ್ಳೇದಾಗಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಬಾಬಾರವರನ್ನು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ, ಎಲ್ಲವೂ ಗುರುಗಳ ಆಶೀರ್ವಾದದಿಂದ ನಡೀಲಿ. ಪ್ರತಿ ಕಾಲಕಾಲವೂ ಚಿತ್ರೀಕರಣ ಸಮಯದಲ್ಲಿ ಸ್ವತಃ ಬಾಬಾರವರೇ ಜೊತೆಯಲ್ಲಿ ನಿಂತು ಈ ಕಾಯಕ ಹೀಗೇ ಬರಬೇಕು ಅಂತ ನಡೆಸಲಿ, ನಡೆಯುವಂಥದ್ದಾಗಲಿ. ನಾವು ಸಹಿತ ಅವ್ರ ಜೊತೆಗಿದ್ದೇವೆ, ಆ ಸಂತೋಷ ನನಗೂ ಇದೆ. ಜೊತೆಗೆ ಇನ್ನೊಂದು ಚಿಕ್ಕ ಮಾತು ಏನಪ್ಪ ಅಂದರೆ, ಬಾಬಾರವರು ನನ್ನನ್ನು ಕೈ ಹಿಡಿದು ನನಗೆ ಬಹುಶಃ 21 ವರ್ಷ, ನನಗೆ 21 ವರ್ಷದಲ್ಲಿ ಬಾಬಾರವರ ಹತ್ತಿರದಲ್ಲಿದ್ದಾಗ ನನ್ನ ಕೈ ಹಿಡಿದು ನೀವು ಇಡುತ್ತಯ್ಯ ನಾವು ಹೆಚ್ಚೆ ಪಟ್ಟು ಬರ್ತೀಕೆ ಎಂದಿದ್ರು. ಅವ್ರು ತೆಲುಗು ನನ್ನ ಮಾತಾಡಿದ್ದು ನನಗೆ ಚೆನ್ನಾಗಿ ಜ್ಞಾಪಕ. ಯಾಕೆಂದ್ರೆ 21 ವರ್ಷ ನನಗೆ ಜಾಸ್ತಿ ಏನಲ್ಲ, ಇವತ್ತಿನ ಏಜಿಗೆ ಸ್ವಲ್ಪ ಹತ್ತಿರದಲ್ಲೇ ಇದ್ದೇನೆ. ಆದರೆ ಅಂದು ತೆಗೆಸಿರ್ತಕ್ಕಂಥ ಫೋಟೋ ಇವತ್ತಿಗೆ ಆ ಫೋಟೋ ನೋಡಿದ್ರೆ ಸುಮಾರು ಜನ ಹೇಳ್ತಾರೆ ನಿಮ್ಮ ಮಗನ ಅಂತ. ಅಂದ್ರೆ ಆ ತರಹ ಚಿತ್ರೀಕರಣ ಆಗಿದೆ. ಬಾಬಾರವರ ಆಶೀರ್ವಾದ, ಅಂದು ನಾನು ಆಶೀರ್ವಾದ ಪಡೆದಿದ್ದು, ಇವತ್ತು ನನ್ನ ಸಾರ್ಥಕತೆ ಆಗ್ತದೆ, ಇಂತಹ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ರಲ್ಲ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ತಿಳಿದಿದ್ದೇನೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಮಾರಂಭದ ಸಾನ್ನಿಧ್ಯವನ್ನು ಡೌನ್ ಹಾಕ್ಬಿಟ್ಟು ಹೋಗಿ, ಡೌನ್ ಬಕ್ಕೊಂಡು ಹೋಗಿ, ವಿಡಿಯೋ ಆಗ್ತಾ ಇದೆ. ಪೂಜ್ಯ ಆನಂದ ಗುರುಜಿಯವರೇ, ನಾನು ಬಹುವಿಧವಾಗಿ ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ದೊಡ್ಡರಂಗೇಗೌಡರವರೇ, ಶ್ರೀ ಹರೀಶ್ ಅವರೇ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಡಾಕ್ಟರ್ ರಾಜು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಯವರೇ, ಶ್ರೀಮತಿ ರೂಪಾ ಶೇಖರ್,
ಶ್ರೀ ಕೆಎನ್ ವಾಸುದೇವ ಅಡಿಗ ಅವರೇ, ಶ್ರೀ ಡಿಂಗ್ರಿ ನಾಗರಾಜ್ ಅವರೇ, ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಸಾಯಿ ವೇದಿಕ್ ಫಿಲ್ಮ್ಸ್ನ ಪ್ರವರ್ತನಕಾರರು ಆದಂಥ ಶ್ರೀ ಸಾಯಿಯವರೇ, ಇಲ್ಲಿ ನೆರೆದಿರ್ತಕ್ಕಂಥ ಬಂಧು ಭಗಿನಿಯರೇ, ಬಹಳ ಸಂತಸ ತರ್ತಕ್ಕಂಥ ಒಂದು ಬೆಳವಣಿಗೆ. ಸಾಯಿ ವೇದಿಕ್ ಫಿಲ್ಮ್ಸ್ ಅವರು ಈಗಾಗಲೇ ತಮ್ಮ ಜನಪ್ರಿಯ ಶಿರಡಿ ಸಾಯಿಬಾಬಾ ಅವರ ಚಿತ್ರವನ್ನು ಯಶಸ್ವಿಯಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ, ಮತ್ತು ಅದರಲ್ಲಿ ಅವರು ಕೂಡ ಪಾತ್ರಧಾರಿಗಳಾಗಿದ್ದಾರೆ. ಶಿರಡಿ ಸಾಯಿಬಾಬಾ ಅವರಾದ ಮೇಲೆ ಸ್ವಾಭಾವಿಕವಾಗಿ ಅವರ ದೃಷ್ಟಿ ಸತ್ಯ ಸಾಯಿಬಾಬಾ ಅವರ ಪುಟ್ಪೂರ್ತಿಯ ಕಡೆಗೆ ಬಿದ್ದದ್ದು ನಮಗೆ ಮತ್ತೊಂದು ಸಂಭ್ರಮ. ಒಬ್ಬ ಜಗವಿಖ್ಯಾತ ತಪಸ್ವಿಗಳ ಪರಿಚಯ ಮಾಡಿಕೊಟ್ಟ ಮೇಲೆ ಈಗ ನಿನ್ನೆ ಮೊನ್ನೆವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದಂಥ ಸತ್ಯ ಶ್ರೀ ಸಾಯಿಬಾಬಾ ಅವರ ಬಗ್ಗೆ ಒಂದು ಚಿತ್ರವನ್ನು ತೆಗೆಯಲಿಕ್ಕೆ ಅವರು ಈಗ ಸರ್ವಸನ್ನದ್ಧರಾಗಿದ್ದಾರೆ. ಅವರಿಗೆ ಅಖಂಡವಾದಂಥ ಆಶೀರ್ವಾದವನ್ನು ಮಾಡಲಿಕ್ಕೋಸ್ಕರ ನಾವುಗಳೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಅವರಿಗೆ ಶುಭ ಆಗಲಿ ಹಾಗೆ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಹಾರೈಸ್ತೇನೆ. ಸತ್ಯ ಸಾಯಿಬಾಬಾ ಅವರ ಪರಿಚಯ ನನಗೆ ಬಹಳ ಹತ್ತಿರದಿಂದ ಇತ್ತು. ಅವರು ಹಲವಾರು ಉಪನ್ಯಾಸಗಳನ್ನು ಕೇಳಿ ಅದರಿಂದ ಪ್ರಭಾವಿತನಾಗಿದ್ದೇನೆ. ಹತ್ತಾರು ಸಾರಿ ಪುಟ್ಪೂರ್ತಿಗೆ ಹೋಗಿ ಸತ್ಯಸಾಯಿಯವರ ದರ್ಶನ ಲಾಭವನ್ನು ನಾನು ಮತ್ತು ನಮ್ಮ ಮನೆಯವರು ಪಡೆದಿದ್ದೇವೆ. ಅವರ ಮೇರು ಸದೃಶವಾದಂಥ ವ್ಯಕ್ತಿತ್ವ ಎಂಥವರನ್ನೇ ಆಗಲಿ ಮಂತ್ರಮುಗ್ಧರನ್ನಾಗಿ ಮಾಡ್ತಿತ್ತು. ನನ್ನ ಕಷ್ಟ ಕಾಲದಲ್ಲಿ, ಯಾಕೆ ಅಂತ ಹೇಳಿದ್ರೆ ಯಾವ ಮುಖ್ಯಮಂತ್ರಿಗೂ ಬರದೇ ಇದ್ದಂಥ ಕಷ್ಟ ಕಾರ್ಪಣ್ಯಗಳು ನನಗೆ ಕೊಟ್ಟು ರಿಸರ್ವ್ ಆಗಿತ್ತು ಹಾಗೆ ಅಂಥೇಳಿ. ಅದು ರಾಜ್ಕುಮಾರ್ ಅವರ ಅಪಹರಣ ಆಗಲಿ, ಕಾವೇರಿ ನರಿ
ನದಿ ನೀರಿನ ವ್ಯವಹಾರವೇ ಆಗಲಿ ಇವೆಲ್ಲವೂ ಕೂಡ ನನಗೆ ಅಂತೇಳಿ ರಿಸರ್ವ್ ಮಾಡಿತ್ತು. ಆ ಸಮಯದಲ್ಲಿ ನನಗೆ ತಮ್ಮ ನೇತೃತ್ವವನ್ನು ಕೊಟ್ಟರು, ನನಗೆ ದಾರಿ ತೋರಿಸಿದ್ರು, ನನ್ನನ್ನು ಹೆದರಬೇಡ ಮುಂದೆ ಹೋಗು ಅಂತಕ್ಕಂಥ ಆಶ್ವಾಸನೆಯನ್ನು ನನ್ನ ಪಡೆದರು. ಆ ಆಶ್ವಾಸನೆ, ಆ ಆಶೀರ್ವಾದ ನನ್ನನ್ನು ಧೃತಿಗೆಡದಂತೆ ಮುಂದೆ ನಡೆಸ್ತು ಅಂತಕ್ಕಂಥದ್ದನ್ನು ನಾನು ಇಂದು ಅತ್ಯಂತ ಸಂವೇದನಾಶೀಲನಾಗಿ ನೆನೆಸ್ಕೊಳ್ತಾ ಇದ್ದೇನೆ. ಅವರ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಬಹಳ ಜನಗಳಿಗೆ ಅದು ಬರುವುದಿಲ್ಲ. ಕೆಲವೇ ಕೆಲವು ದೈವಾಂಶ ಸಂಭೂತರಿಗೆ ಆ ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇರ್ತದೆ. ಆ ಮ್ಯಾಗ್ನೆಟಿಕ್ ಸ್ಪೆಲ್ ಆ ಚೌಕಟ್ಟಿನಲ್ಲಿ ನಾವುಗಳೆಲ್ಲರೂ ಕೂಡ ಸೇರಿ ಹೋಗ್ತೀವಿ. ಏನು ಅಂತಹ ಒಂದು ಡಿವೈನ್ ಮ್ಯಾಗ್ನೆಟಿಕ್ ಸ್ಪೆಲ್ಲನ್ನು ಸತ್ಯ ಸಾಯಿಬಾಬಾ ಅವರು ಪಡೆದಿದ್ರು ಅನ್ನತಕ್ಕಂಥದ್ದನ್ನು ನನ್ನ ವ್ಯಕ್ತಿಗತವಾದಂಥ ಸಂಬಂಧದಲ್ಲಿ ನಾನು ಅರಿತುಕೊಂಡೆ. ಅವರನ್ನು ನೋಡಿ ಮತ್ತೆ ನಮ್ಮ ದಿನನಿತ್ಯ ಕಾರ್ಯಭಾರಗಳಿಗೆ ನಾವು ಮರಳುವಾಗ ನಮ್ಮಲ್ಲಿ ಒಂದು ಹೊಸ ಚೇತನ, ಹೊಸ ಚೈತನ್ಯ ಇವೆರಡೂ ಕೂಡ ಬರ್ತಾ ಇತ್ತು. ಮುಂದೆ ನಾವು ಆ ನಿಟ್ಟಿನಲ್ಲಿ ಹೋಗಲಿಕ್ಕೆ ಅವರು ನಮಗೆ ಹುರಿದುಂಬಿಸ್ತಾ ಇದ್ರು. ಬಂಧುಗಳೇ, ಸತ್ಯಸಾಯಿಬಾಬಾ ಅವರು ಒಬ್ಬ ದೈವಾಂಶ ಸಂಭೂತ ಪ್ರವಾದಿಗಳು. ಅವರನ್ನು ನೋಡಿದಾಗ ನಮ್ಮಲ್ಲಿ ಎನರ್ಜಿ, ಆ ಮೀಟರ್ ಸ್ವಾಭಾವಿಕವಾಗಿ ಮೇಲೆ ಹೋಗ್ತಿತ್ತು. ಇದು ಅವರ ಹೆಸರಿನಲ್ಲಿ ಚಿತ್ರವನ್ನು ಮಾಡಲಿಕ್ಕೆ ನಮ್ಮ ಸ್ನೇಹಿತರು ಮುಂದೆ ಬಂದಿರತಕ್ಕಂಥದ್ದು ನಮಗೆಲ್ರಿಗೂ ಕೂಡ ಒಂದು ಹೊಸ ಆಶಾಕಿರಣವನ್ನು ಹೊಂದಿದ್ದೇವೆ. ಕಾರಣ ಶ್ರೀ ಸಾಯಿ ವೇದಿಕ್ ಫಿಲ್ಮ್ಸ್ನ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಚಿತ್ರವನ್ನು ತೆಗೆಯಲಿಕ್ಕೆ ಸನ್ನದ್ಧರಾಗಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿಪಟ್ಟೆ. ಅವರಿಗೆ ಶಿರಡಿ ಸಾಯಿಬಾಬಾ ಅವರ, ಸತ್ಯ ಸಾಯಿಬಾಬಾ ಅವರ ಅಖಂಡವಾದಂಥ ಆಶೀರ್ವಾದ ಮತ್ತು ಅವರ ಪ್ರೊಟೆಕ್ಷನ್ ಅವು ನಿಮಗೆ ಸಿಗಲಿ ಹಾಗೆ ಅಂತೇಳಿ ನಾನು ಅತ್ಯಂತ ಅಭಿಮಾನದಿಂದ ಹಾರೈಸಿ ನನಗೆ ಈ ದಿವಸ ಇಲ್ಲಿ ಕರೆದುಕೊಂಡು ಬಂದು ಈ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಸ್ನೇಹಿತರ ಸಾಯಿಯವರಿಗೆ ನಾನು ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಕೂತಿರ್ತಕ್ಕಂತಹ ಕೆಲವು ಅಗ್ರಗಣ್ಯರಿದ್ದಾರೆ ಅವರೆಲ್ಲರ ಅಭಿಮಾನಿ ನಾನು ಮತ್ತು ಅವರಿಗೆಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇಲ್ಲಿ ನೆಟ್ಟಿರ್ತಕ್ಕಂಥ ತಮಗೆಲ್ರಿಗೂ ಕೂಡ ನನ್ನ ವಿಶ್ವಾಸನೀಯವಾದಂಥ ನಮಸ್ಕಾರಗಳನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಹಿರಿತನದಲ್ಲೂ ಕೂಡ ಸರ್ವೇ ಜನ ಸುಖಿನೋ ಭವಂತು. ಇಂದು
18ನೇ ತಾರೀಕು ಸೋಮವಾರ ಸಂಜೆಯ ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸತ್ಯಸಾಯಿ ಬಾಬಾರವರ ಜೀವನ ಚರಿತ್ರೆಯನ್ನು ಚಿತ್ರರೂಪದಲ್ಲಿ ತರಲಿಕ್ಕೆ ನನ್ನ ಸದ್ಗುರುಗಳು ಹಾಗೂ ತಂದೆಯ ಸಮಾನರಾದಂಥ 20 ವರ್ಷಗಳ ಒಡನಾಟ ಇರತಕ್ಕಂಥ ನನ್ನ ಸನ್ಮಾನ್ಯ ಡಾಕ್ಟರ್ ಸಾಯಿ ಪ್ರಕಾಶ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು, ನಿಮ್ಮ ಸಹಕಾರ ಎಲ್ಲವೂ ಸಹ ಇರಬೇಕು, ನೀವು ಬರಲೇಬೇಕು ರಾಜು ಅಂತ ಕೇಳಿಕೊಂಡಾಗ ನಾನು ನಿಜಕ್ಕೂ ಭಾಳ ಸಂತೋಷ ಆಯಿತು. ಮತ್ತು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ಕೂಡ ಭಾಳ ಧನ್ಯವಂತ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಕಾರ್ಯಕ್ರಮದಲ್ಲಿ ಎರಡು ಮಾತನ್ನು ವಿಶೇಷವಾಗಿ ನಾನು ನೆನಪಿಸ್ಕೊಳ್ಳೇಬೇಕು. ಸನ್ಮಾನ್ಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಘಟಾನುಘಟಿ ನಾಯಕರು ಅಂತಂದರೆ ಧಾರ್ಮಿಕತೆಯಿಂದ ಇರ್ಬೋದು, ರಾಜಕಾರಣದಿಂದ ಇರ್ಬೋದು, ಮತ್ತು ಸಂಗೀತದಿಂದ ಇರ್ಬೋದು, ಎಲ್ಲರೂ ಸಹ ಸಾಹಿತ್ಯದಿಂದ ಇರ್ಬೋದು, ಎಲ್ಲರೂ ಸಹ ಬಂದಿದ್ದಾರೆ. ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ ನಮ್ಮ ಅಧ್ಯಕ್ಷರಾದಂಥ ಭಾಮ ಹರೀಶ್ ಅವರು ಬಂದಿದ್ದಾರೆ. ಯಾಕೆ ಈ ವಿಚಾರದಲ್ಲಿ ಒಂದು ಎರಡು ಮಾತನ್ನು ನಾನು ಮಾಡಲೇಬೇಕು ಖಂಡಿತ. 2002 ಫೆಬ್ರವರಿ 24ನೇ ತಾರೀಕು ಸನ್ಮಾನ್ಯ SM ಕೃಷ್ಣಾಜಿರವರು, ಪ್ರೇಮಕ್ಕನ ಅವರು ಇಬ್ಬರೂ ಸಹ ಬಾಬಾವರ ದರ್ಶನಕ್ಕೆ ಬರ್ತಾರೆ ಅಂತೇಳಿ ಮುಂಚಿನ ದಿನ ನೀವು ಬರಬೇಕು ಅಂತೇಳಿ ಅವರ PR ನನಗೆ ಕಾಲ್ ಮಾಡಿದಾಗ ನಾನು ಹೋದೆ. ಆ ದಿನ ಸಾಹೇಬರು SM ಕೃಷ್ಣ ಸಾಹೇಬರು, ಪ್ರೇಮಕ್ಕ ಅವರು ಎಲ್ಲರೂ ಬಂದಿದ್ರು. ಅಲ್ಲಿ ಬಂದಾಗ ಸಂಜಯ ಸಚಿನ್ ತೆಂಡೂಲ್ಕರ್ ಅವರು ಬರೋ ಕಾರ್ಯಕ್ರಮವೂ ಸಹ ಇತ್ತು. ಆಗ ಬಂದಾಗ ಹೇಳಿದ್ರು, ಈ ಕಷ್ಟಗಳೆಲ್ಲವೂ ಸಹ ತಾತ್ಕಾಲಿಕ, ಈ ಕಷ್ಟಗಳನ್ನ ಏನು ನಿಮ್ಮ ಸರ್ಕಾರದಲ್ಲಿ ಏನು ಕಷ್ಟಗಳು ಬಂದಿದೆ, ಈ ಕಷ್ಟಗಳನ್ನೆಲ್ಲ ಎದುರಿಸುವಂತ ಇದ್ರ 100 ಪಟ್ಟು ಕಷ್ಟಗಳು ಬಂದರೂ ಸಹ ಎದುರಿಸುವಂತಹ ಶಕ್ತಿ, ಆ ಚೈತನ್ಯ, ಆ ಹುಮ್ಮಸ್ಸು, ಆ ಬಾಬಾ ಶ್ರೀರಾಮನ ಆಶೀರ್ವಾದ ನಿಮಗಿದೆ, ನೀವು ಯಾವುದಕ್ಕೂ ಧೃತಿಗಿಡಬೇಕಾಗಿಲ್ಲ, ನಿಮ್ಮ ಶ್ರಮ ಏನಿದೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಅಲ್ಲ ದೇಶ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕವನ್ನ ತಿರುಗಿ ನೋಡುವಂತಹ ಕೆಲಸವನ್ನ ನೀವು ಮಾಡ್ತೀರಿ. ಈಗ ನಿಮಗೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕಿರ್ತಕ್ಕಂಥದ್ದು ಇದು ಕೇವಲ ನೀವು ಮೊದಲನೇ ಹೆಜ್ಜೆ ಅನ್ಕೊಳ್ಳಿ, ಮುಂದೆ ನೀವು ಇನ್ನೂ ಉನ್ನತ ಮಟ್ಟಕ್ಕೆ ಇನ್ನೂ ಉನ್ನತ ಹುದ್ದೆಗಳನ್ನ ಅಲಂಕಾರ ಮಾಡ್ತೀರಿ ಅಂತ ಹೇಳತಕ್ಕಂಥ ಮಾತು ಈಗ ಹೇಳದಾಗಿದೆ. ಈಗ ಅದನ್ನೇ ಮಾತಾಡ್ತಕ್ಕಂತಿದ್ದೆ ಗುರುಗಳ ಹತ್ರ ನಾನು. ಹಾಗಾಗಿ ಯಾಕೆಂತಂದ್ರೆ ಅದನ್ನು ಹೇಳಿದ್ರು, ಅದಾದ್ಮೇಲೆ ಇನ್ನೂ ಒಂದು ಮಾತನ್ನು ಹೇಳಿದ್ರು, ನಾನು ಮನೆಗೆ ಬರ್ತೀನಿ, ಆ ಪ್ರೇಮಕ್ಕ ಅವರು ಮನೆಗೆ ಕರೆದ್ರು, ನಾನು ಮನೆಗೆ ಬರ್ತೀನಿ ಅಂತೇಳಿ ಪ್ರೇಮಕ್ಕ ಅವರು ಸದ್ಗುರು ಸಾಯಿಬಾಬಾರವ್ರನ್ನ ಕರೆದಾಗ ಬಾಬಾಜಿಯವರು ನಾನು ಖಂಡಿತ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಮನೆಗೆ ಬರ್ತೀನಿ ಅಂತ ಹೇಳಿದಾಗ ಅನುಗ್ರಹ ಹೋದೆ, ನಾನು ಸಹ ಹೋದಾಗ ಗುರುಗಳು ಬರಲಿಕ್ಕೆ ದಿನಾಂಕವನ್ನು ನಿಶ್ಚಯ ಮಾಡಬೇಕು ಅಂದಾಗ ಮನೆಯಲ್ಲಿ 3 ಮೆಟ್ಲಿತ್ತು, ಆ ಮೆಟ್ಲು ಸ್ವಲ್ಪ ಹೈಟ್ ಇತ್ತು, ಆಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕೂಡ ಸಾಯಿಬಾಬಾಜಿರವ್ರಿಗಿತ್ತು. ಆಗ ನಾವು ಹೋಗಿ ನೋಡಿದಾಗ ಪ್ರೇಮಕ್ಕ ಅವರು ಹೇಳಿದ್ರು, ಖುದ್ದು ಇದೊಂದು ಸ್ಟೆಪ್ಸ್ ತಗ್ಸಿದ್ರೆ ಸರಿ ಹೋಗುತ್ತೆ ಅಂತೇಳಿ PWD ಇಂಜಿನಿಯರ್ಸ್ ಎಲ್ಲ ಕರೆಸಿದ್ರು. ಆಗ ನೋಡಿದಾಗ ಬಾಬಾರವ್ರಿಗೆ ಹೋಗಿ ಮಾತನಾಡಿದಾಗ ಖಂಡಿತ ಹೋಗೋಣ ಅಂತ ಹೇಳಿದ್ರು. ಇನ್ನೇನು ನಾಳೆ ಕಾರ್ಯ ಮನೆಗೆ ಪಾದಾರ್ಪಣೆ ಮಾಡಬೇಕು, ಬಾಬಾ ಅವ್ರಿಗೆ ಸ್ವಲ್ಪ ಹುಷಾರು ತಪ್ಪಿದ್ರು, ಆ ಕಾರಣದಿಂದ ಬರ್ಲಿಕ್ಕಾಗ್ಲಿಲ್ಲ. ಇವತ್ತಿಗೂ ಸಹ ಬಾಬಾ ಅವರ ಆಶೀರ್ವಾದ, ಯಾಕೆಂತಂದ್ರೆ ಸುಮಾರು ತಿಂಗಳಲ್ಲಿ ಹಲವಾರು 100 ಕಾರ್ಯಕ್ರಮಗಳಿಗೆ ಸನ್ಮಾನ್ಯ SM ಕೃಷ್ಣಾಜಿರವ್ರನ್ನ ಆಹ್ವಾನ ಮಾಡ್ತಾರೆ. ನಿಜಕ್ಕೂ ನಾನು ಆಶ್ಚರ್ಯಪಟ್ಟೆ. ಈಗ ಇವತ್ತು ಇಂಥ ಸನ್ನಿವೇಶದಲ್ಲಿ ಸಾಯಿಬಾಬಾ ಭಕ್ತರು ಸಾಯಿಬಾಬಾ ಅವರ ರೂಪದಲ್ಲಿ SM ಕೃಷ್ಣಾಜಿರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಸಹ ನಿಜಕ್ಕೂ ಸಹ ಬಹಳ ನಾವೆಲ್ಲರೂ ಸಹ ಧನ್ಯವಂತರು. ಈ ಚಿತ್ರ ಶತ ದಿನೋತ್ಸವ ಅಲ್ಲ, ರಾಜ್ಯದಲ್ಲಿ ದೇಶದಲ್ಲಿ ವಿದೇಶದಲ್ಲಿ ಹೆಚ್ಚು ಅಪಾರ ಕೀರ್ತಿ ಮನ್ನಣೆಯನ್ನು ಪಡೆದು ಸದ್ಗುರು ಸಾಯಿಬಾಬಾರವರ ಕೃಪೆಗೆ ಪಾತ್ರರಾಗ್ತೀವಿ. ಮತ್ತೊಮ್ಮೆ ಆನಂದ್ ಗುರುಸಿದ್ ಅವರು ನಮಗೂ ಸಹ ಒಂದು 28-29 ವರ್ಷದ ಒಡನಾಟ, ನಾನು ಕಾಲೇಜ್ ದೇಶದಿಂದ ನನಗೆ ಪರಿಚಯ. ಯಾಕೆಂತಂದ್ರೆ ಇವೆಲ್ಲವೂ ಸಹ ನಮ್ಮ ಗುರುಗಳಾದಂತಹ ದೊಡ್ಡರಂಗೇಗೌಡರು ಇರ್ಬೋದು, ನನ್ನ ಸ್ನೇಹಿತರಾದಂತಹ ಗಣೇಶ್ ರಾವ್ ಕೇಶರ್ಕರ್ ಇರ್ಬೋದು, ಪ್ರತಿಯೊಬ್ಬರು, ಮತ್ತೆ ನಮ್ಮ ಸಮಾಜದ ಮಹಿಳಾ ಮುಖಂಡಿ ನಮ್ಮ ರೂಪಾ ಶೇಖರ್ ಅವರು ಇರ್ಬೋದು, ಎಲ್ಲರೂ ಸಹ ಬಂದಿದ್ದಾರೆ. ಈ ಕಾರ್ಯಕ್ರಮ ಮುಹೂರ್ತದ ಕಾರ್ಯಕ್ರಮ, ಏನ್ ಮುಹೂರ್ತ ನಡಿಬೇಕಾಗಿತ್ತು ಅದಕ್ಕಿಂತ ವಿಜೃಂಭಣೆಗೆ ಟೈಟಲ್ ಲಾಂಚ್ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಇಲ್ಲಿ ಕರ್ನಾಟಕದಲ್ಲೆಲ್ಲ, ನಮ್ಮ ದಕ್ಷಿಣ ಭಾರತದಲ್ಲೆಲ್ಲ, ಇಡೀ ಭಾರತ ದೇಶದಲ್ಲಿ ಶತ ದಿನೋತ್ಸವ ಆಚರಣೆ ಮಾಡಿದಾಗ ನಾವು ಮಾಡುವಂತ ಕಾರ್ಯಕ್ರಮ ಲಕ್ಷಾಂತರ ಜನರು ಸೇರಿ ಕಾರ್ಯಕ್ರಮ ಮಾಡುವಂಗ ಹಾಕ್ಬೇಕು. ಸನ್ಮಾನ್ಯ ನನ್ನ ಗುರುಗಳಾದಂತಹ ಡಾಕ್ಟರ್ ಸಾಯಿ ಪ್ರಕಾಶ್ ಶ್ರೀ ಅವರ
ಪಾದಾರವಿಂದಗಳಿಗೆ ವಂದಿಸುತ್ತಾ, ಸದ್ಗುರು ಸಾಯಿನಾಥ್ ಮಹಾರಾಜ ಪಾದಾರವಿಂದಗಳಿಗೆ ವಂದಿಸುತ್ತಾ, ಪುಟ್ಟಪರ್ತಿ ಶ್ರೀ ಸದ್ಗುರು ಸಾಯಿಬಾಬಾರವರ ಪಾದಾರಗಳಿಗೆ ವಂದಿಸುತ್ತಾ, ನಮ್ಮಿಂದ ನಾವು ನೀವೆಲ್ಲರೂ ಸಹ ಸೇರಿ ಸಿನಿಮಾ ಚಿತ್ರೀಕರಣ ಆಗ್ಬೇಕು, ಅದು ಬಿಡುಗಡೆ ಆಗ್ಬೇಕು ಅಂದ್ರೆ ಇವತ್ತಿನಿಂದ ಕೊನೆಯ ತನಕ ನಿಮ್ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳಿ ಬಾಬಾಜಿರವ್ರಿಗೆ ನಾನು ಮಾತು ಕೊಟ್ಟಿದ್ದೇನೆ. ಆ ಮಾತು ಪ್ರಕಾರ ನಡ್ಕೊಳ್ತೇನೆ, ಇದುವರೆಗೂ ನಡ್ಕೊಂಡಿದ್ದೀನಿ, ಯಾವುದೇ ಮಾತುಗಳು ತಪ್ಪಲಿಲ್ಲ. ಯಾಕೆಂತಂದ್ರೆ ಇವತ್ತು ಈ ಸುಂದರ ಸಮಾರಂಭಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸಿ ಮಾತಾಡಿರ್ತಕ್ಕಂಥದ್ದು, ಮತ್ತೆ ಮಾತನಾಡುವಂತವ್ರು ಇನ್ನೂ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. ನಿಜವಾಗ್ಲೂ ಸಹ ಯಾರು ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಬಂದಿರೋರೆಲ್ಲರೂ ಸಹ ಸಾಯಿಬಾಬಾ ಅವರ ಅನುಗ್ರಹ ಇದ್ರೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಸೇರ್ಲಿಕ್ಕೆ ಸಾಧ್ಯ. ಖಂಡಿತ ಈ ಸಾಯಿಬಾಬಾರವರ ಅನುಗ್ರಹ, ಪುಟ್ಟಪರ್ತಿ ಸಾಯಿಬಾಬಾರವರ ಅನುಗ್ರಹ ಇದ್ದವರು ಮಾತ್ರ ಬಾಬಾ ಅವರು ಕರೆಸ್ಕೊಂಡಿದ್ದಾರೆ, ಸಾಕು, ತೊಂದರೆ ಇಲ್ಲ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳಿ ಸದ್ಗುರು ಸಾಯಿನಾಥ್ ಮಹಾರಾಜ ಪಾದಾರಕ್ಕೆ ಮತ್ತೊಮ್ಮೆ ವಂದಿಸುತ್ತಾ, ಪುಟ್ಟಪರ್ತಿ ಸಾಯಿಬಾಬಾರವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ, ಸದ್ಗುರು ಶ್ರೀತ ದೇವರ ಸಮಾರರಾದಂತಹ ಸಾಯಿ ಪ್ರಕಾಶ್ ಜೀರವರಿಗೆ ನಾವೆಲ್ಲರೂ ಸಹ ನಿಂತು ಬೆಂಬಲವನ್ನ ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ನಾವಿದ್ದೇವೆ. ನೀವು ಯಾವುದೇ ಕಾರಣಕ್ಕೂ ಧೃತಿ ಕೆಡೋದು ಬೇಡ. ನಿಮ್ಮ 100 ಚಿತ್ರ ಮತ್ತೆ 100 ಚಿತ್ರ ಆಗ್ಬೇಕು. ಯಾಕೆಂತಂದ್ರೆ ಈಗ ನೀವು ಮಾಡಿರ್ತಕ್ಕಂಥದ್ದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀವು ಕೊಟ್ಟಂತ ಚಿತ್ರಗಳು ಎಲ್ಲವೂ ಸಹ ಬಹಳ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ನೀವು ಯಾವುದನ್ನು ಅಪೇಕ್ಷೆ ಪಡೆದು ನೀವು ಮಾಡ್ತಾ ಇದ್ದೀರಿ, ಮತ್ತೊಮ್ಮೆ ನಿಮಗೆ ಮುಂದಿನ ದಿನಗಳಲ್ಲಿ ಮುಂದಿನ ಜನ್ಮದಲ್ಲಿ ನೀವು ಸಾಯಿಬಾಬಾ ರೂಪದಲ್ಲೇ ನೀವು ಅವತಾರ ತಾಳ್ತೀರಿ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಬಂದಿರತಕ್ಕಂಥದ್ದು. ಯಾಕೆಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಸತ್ಯ, ನಿಷ್ಠೆ, ನೇರ ನುಡಿ, ಮತ್ತೆ ನಿಮ್ಮ ಮೃದು ಸ್ವಭಾವ, ಹಾಗಾಗಿ ಎಲ್ಲ ಈ ವಿಚಾರ ನನಗನ್ಸಿದ್ದನ್ನ ಹೇಳಿದ್ದೀರಿ. ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು, ಧನ್ಯವಾದ. ಚಿತ್ರದ ಟೈಟಲ್ ಬಿಡುಗಡೆ ಮಾಡ್ತಾ ಕೆಲಸವನ್ನ ಅಂದ್ರೆ ಸೆಂಚುರಿ ನಿರ್ದೇಶಕರು ಅನ್ನುವಂತ ಶೀರ್ಷಿಕೆ ಅನ್ವರ್ಥವಾಗಿ 100ನೇ ಚಿತ್ರದ ಶೀರ್ಷಿಕೆ ಶ್ರೀ ಸತ್ಯಸಾಯಿ ಅವತಾರ, ಇದರ ಕೆಲಸಕ್ಕೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಅಪ್ಪುಗೆಯೂ ಹೌದು, ಅಭಿನಂದನೆ ಅನ್ನೋ ನಿಟ್ಟಿನಲ್ಲಿ ಶ್ರೀಮತಿ ರೂಪಾಶೇಖರ್ ಅವರು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಶ್ರೀತಾ ಓಂ ಸಾಯಿ ಪ್ರಕಾಶ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಗುಡ್ ಲಕ್ ಅನ್ನೋ ರೀತಿನಲ್ಲಿ ಜೊತೆಗೆ ನಾವು ಇರ್ತೀವಿ ಜೊತೆನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಕ್ಷಣದಲ್ಲಿ. ಸಮಾರಂಭವನ್ನು ಉದ್ದೇಶಿಸಿ ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಹರಿ ಓಂ ಗುರುಭ್ಯೋ ನಮಃ. ಸಾಯಿ ವೇದಿಕೆಯ ಶ್ರೀ ಸತ್ಯ ಸಾಯಿಬಾಬಾ ಅವತಾರದ ಈ ಒಂದು ಭವ್ಯವಾದ ಕಾರ್ಯಕ್ರಮಕ್ಕೆ ಹೀಗೆ ತಾನೇ ಚಾಲನೆಯನ್ನು ಕೊಟ್ಟಿರತಕ್ಕಂಥ ಕರ್ನಾಟಕ ಕಂಡಂತ ಮುತ್ಸದ್ದಿ ರಾಜಕಾರಣಿ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು ಆದಂಥ ಸನ್ಮಾನ್ಯ SM ಕೃಷ್ಣ ಸಾಹೇಬ್ರೆ ಹಾಗೂ ಶ್ರೀ ಶ್ರೀ ಆನಂದ್ ಗುರುಜಿರವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಈ ಕಾರ್ಯಕ್ರಮದ ಕೇಂದ್ರಬಿಂದು, ಬಹಳಷ್ಟು ಈ ಕನ್ನಡ ಚಿತ್ರರಂಗದಲ್ಲಿ ಹೋರಾಟ ಮಾಡಿ ಸಾಯಿಬಾಬಾ ಅವರ ಆಶೀರ್ವಾದದಿಂದ ಹಲವಾರು ಧಾರ್ಮಿಕ ಚಿತ್ರಗಳನ್ನ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸು ಮಾಡಿ ಕನ್ನಡ ನಾಡಿಗೆ ಅವ್ರದೇ ಆದಂಥ ಅಪಾರ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಶ್ರೀಯುತ ಸತ್ಯಪ್ರಕಾಶ್ ಅವರೇ, ಸಾಯಿ ಪ್ರಕಾಶ್ ಅವರೇ, ಅವ್ರು ಸತ್ಯವರಂತ, ಅದಕ್ಕೋಸ್ಕರ ಸತ್ಯ ಅಂತಾನೆ ಹೇಳ್ಬೇಕಾಗುತ್ತೆ. ಅವ್ರು ಯಾವತ್ತೂ ಕೂಡ ಯಾವುದೇ ತರ ಚಿತ್ರರಂಗಕ್ಕೆ ಬಂದರೂ ಕೂಡ ಬೇರೆ ತರ ಯಾವುದು ಕೂಡ ಮಾಡಿಲ್ಲ, ನಿಜ ಸ್ವರೂಪವನ್ನ ತೆಗೆದಿಟ್ಟಿದ್ದಾರೆ. ಅದಕ್ಕೆ ಅವ್ರು ಇನ್ನೂ ಹೀಗೆ ಇರೋದು ನನಗೆ ಬಹಳ ಖುಷಿ ಇದೆ. ಅವ್ರನ್ನ ಕಂಡ್ರೆ ಪಾಪ ಅವರು ಸಾಯಿಬಾಬಾ ಚಿತ್ರ ತೆಗೆದಾಗಿರ್ಬೋದು, ಬೇರೆ ಬೇರೆ ಚಿತ್ರಗಳನ್ನ ಆ ಮಾಲೇಶ್ರೀ ಫಿಲಿಮ್ ಅಲ್ಲಿ ತೆಗೆದಿದ್ರಲ್ಲ, ಅದೆಲ್ಲ ಅವತ್ತು ಮಾಲೇಶ್ರೀ ಅವರು, ನಾನು, ಸಾಯಿ ಪ್ರಕಾಶ್ ಅವರು ಅವರೆಲ್ಲ ಕೂಡ ಇದ್ದಾಗ ಕೂಡ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಬಹುಶಃ ಬಹಳ ಗಿಮಿಕ್ಗಳು ಮಾಡ್ತಾರೆ, ಬಹಳ ತರ ಒಂಥರ ಕಲರ್ಫುಲ್ ಲೈಫ್ ಅದು ಅಂತದ್ರಲ್ಲಿ ಇಂತ ಒಂದು ಪುರುಷೋತ್ತಮ ಇರೋದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಯರಪ್ಪ ಅವರ ನನ್ನ ಒಡನಾಟ ಸ್ನೇಹ ಬಹಳ ವರ್ಷಗಳಿಂದ ಇದೆ. ನಾನು ಕೂಡ ಒಬ್ಬ ಸಾಯಿ ಭಕ್ತನಾಗಿ ಇಲ್ಲಿ ಬಂದಿದ್ದೀನಿ. ಯಾಕಂದ್ರೆ ಶಿರಡಿ ಸಾಯಿಬಾಬಾ, ಪುಟ್ಟಪರ್ತಿ ಸಾಯಿಬಾಬಾ ಇಬ್ಬರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ನಾನು ಕಂಡಿದ್ದೀನಿ, ಬಹಳಷ್ಟು ಪವಾಡಗಳನ್ನು ಕಂಡಿದ್ದೀನಿ. ಅದನ್ನ ಸಂಶೋಧನೆ ಮಾಡಿ ನಾವು ಕೂಡ ಸಮರ್ಥ ಸದ್ಗುರು ಸಾಯಿಬಾಬಾ ಅಂತೇಳಿ ಒಂದು 250 ಎಪಿಸೋಡ್ ಅನ್ನ ತಯಾರಿ ಮಾಡಿ ಈ ಸುವರ್ಣ ವಾಹಿನಿಯಲ್ಲಿ ಎಪಿಸೋಡ್ ಆಗಿ ಮಾಡಿ ಅದ್ರಲ್ಲಿ ನಾನು ಕೂಡ ಪಾತ್ರ ಮಾಡಿ ಆ ಒಂದು ಧಾರಾವಾಹಿಯನ್ನ ಈ ನಾಡಿನ ಜನಕ್ಕೆ ಕೊಟ್ಟಿರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಬಾಬಾ ಸಾಯಿ ಬಾಬಾ, ಸಾಯಿ ಅಂದ್ರೆ ತಾಯಿ, ಬಾಬಾ ಅಂದ್ರೆ ತಂದೆ. ತಾಯಿ ತಂದೆ ನಮ್ಮನ್ನ ನಮ್ಮ ಮುಂದೆ ಇದ್ದು ಯಾಗ ನಡ್ಕೋತಾರೋ, ಯಾವ ತರ ನಮ್ಮನ್ನ ಬೆಳೆಸ್ತಾರೋ ಅದೇ ರೀತಿಯಲ್ಲಿ ಒಬ್ಬ ಗುರು, ಮೊದಲನೇದಾಗಿ ಗುರುಗಳ ಗುಲಾಮನಾಗು ಅಂತ ಹೇಳ್ತಾರೆ ಹಿರಿಯರು. ಆ ಗುರುಗಳಿಂದ ನಾವು ಏನೇ ಮಾಡಬೇಕು ಅಂದ್ರೂ ಕೂಡ ದೇವರು ಮಾತಾಡಲ್ಲ, ದೇವರು ಗುರುಗಳ ಮೂಲಕ ಮಾತಾಡಿಸ್ತಾನೆ. ಅದು ಆನಂದ್ ಗುರುಜಿಯವರು ಕೂಡ ನಾನು ನೋಡಿದ್ದೀನಿ, ಎಲ್ಲ ಗುರುಗಳನ್ನ ನಾವು ನೋಡಿದೀವಿ. ಯಾಕಂದ್ರೆ ಗುರು ಪೂರ್ಣಿಮಾ ಅಂತ ಹೇಳಿ ಈಗ ತಾನೆ ಬಂತು, 4-5 ದಿವಸ ಆಯ್ತು. ಅವತ್ತು ಆ ಗುರು ಪೂರ್ಣಿಮಾ ದಿನ ಯಾಕೆ ನಾವು ಆಚರಣೆ ಮಾಡ್ತೀವಿ? ವರ್ಷಕ್ಕೆ ಒಂದಿನ ಬರುತ್ತೆ ಆ ಹುಣ್ಣಿಮೆ, ಅದನ್ನ ಗುರು ಪೂರ್ಣಿಮಾ ಅಂತಾನೆ ನಾವು ಆಚರಣೆ ಮಾಡ್ತೀವಿ. ಅವತ್ತು ಗುರುಗಳ ಆರಾಧನೆ ಮಾಡುವಂತ ಶ್ರೇಷ್ಠ ದಿನ ಅದು. ನಮ್ಮ ಆಚಾರ ವಿಚಾರ ಧರ್ಮ ಧಾರ್ಮಿಕ ಎಲ್ಲವನ್ನು ಕೂಡ ಕ್ರಾಂತಿಗಳಲ್ಲಿ ಏನೇನಿದೆ ಅದನ್ನ ಸಂಶೋಧನೆ ಮಾಡಿ ಆ ಗುರುಗಳ ಮೂಲಕ ಭಕ್ತಾದಿಗಳಿಗೆ ಆ ಒಂದು ಆಚರಣೆ ಮಾಡುವಂತ ವ್ಯವಸ್ಥೆಯನ್ನ ನಮಗೆ ಮಾರ್ಗದರ್ಶನ ಕೊಡುವಂತ ಒಬ್ಬ ಹಿರಿಯರು. ಅವರಿಂದ ನಾವು ಎಲ್ಲವನ್ನು ಕೂಡ ಕಲ್ತ್ಕೋತೀವಿ. ಯಾಕಂದ್ರೆ ನಾವು ಎಲ್ಲವನ್ನು ಕೂಡ ಕಲಿಯಕ್ ಆಗಲ್ಲ, ನಮ್ಗೆ ಸಮಾಜನೇ ಪಾಠವನ್ನ ಕಲಿಸ್ತದೆ. ಆಡುತ್ತಾ ಆಡುತ್ತಾ ರಾಗ, ನರಳುತ್ತಾ ನರಳುತ್ತಾ ರೋಗ, ಮಾಡುತ್ತಾ ಮಾಡುತ್ತಾ ಯೋಗ, ಇಷ್ಟೇ ನಾವು ಜೀವನದಲ್ಲಿ ಎಲ್ಲ ಕಲಿತಾನೆ ಇರ್ತೀವಿ ಅಂತ ಒಂದು ಸತ್ಯ. ಸಾಯಿಬಾಬಾ ಪುಟ್ಟಪರ್ತಿ ಸಾಯಿಬಾಬಾ ಇಡೀ ರಾಷ್ಟ್ರಕ್ಕೆ ಇಡೀ ದೇಶಕ್ಕೆ ಮಾದರಿ ಅನ್ನೋದನ್ನ ನಾವೆಲ್ಲ ಕೂಡ ಪುಸ್ತಕದಲ್ಲಿ ಓದಿ ಕಲ್ತ್ಕೊಂಡಿರತಕ್ಕಂತ ಬಹಳಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ. ಬಹುಶಃ ಅವರು ಎಷ್ಟು ಭಾಷೆಯಲ್ಲಿ ತೆಗಿತಾ ಇದಾರೋ ನನ್ಗೆ ಗೊತ್ತಿಲ್ಲ, ಬರೀ ಕನ್ನಡನಾ? ವರ್ಲ್ಡ್ ಲ್ಯಾಂಗ್ವೇಜ್, ಸೂಪರ್. ಯಾಕಂದ್ರೆ ಇವರು ಎಲ್ಲ ಭಾಷೆಯಲ್ಲಿ ಕೂಡ ಒಂದು ಆಶೀರ್ವಚನ ನೀಡಿದ್ದಾರೆ, ಇದು ಬರಬೇಕು ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಇದು ಬರಬೇಕು. ನಿಜವಾಗ್ಲು ಬಹಳ ಖುಷಿ ಇದೆ. ನನ್ನಂತ ಸಣ್ಣ ಒಬ್ಬ ಭಕ್ತನಾಗಿ ನಾನು ಇಲ್ಲಿ ಬಂದು ನಮ್ಮನ್ನ ಮಾತಾಡಕ್ಕೆ ಈ ಒಂದು ದೊಡ್ಡ ವೇದಿಕೆಯಲ್ಲಿ ಇಂಥ ಒಂದು ಭವ್ಯವಾದ ಕಾರ್ಯಕ್ರಮ, ಈ ಒಂದು ಚಿತ್ರ ಯಶಸ್ವಿಯಾಗಿ ನಡೆಯೋದು ಅಷ್ಟೇ ಅಲ್ಲ, ಇವತ್ತಿನ ಯುವಕರಿಗೆ ಇವತ್ತಿನ ಸಂಸ್ಕೃತಿಗೆ ಇವತ್ತಿನ ಸಂಸ್ಕಾರಕ್ಕೆ ಹಿಂದಿನ ಪರಂಪರೆಗೆ ಎಲ್ಲ ರೀತಿಯಲ್ಲಿ ಸಹಕಾರ ಆಗಲಿ. ಎಲ್ಲರಿಗೂ ಕೂಡ ಜೀವನದಲ್ಲಿ ಯಾವ ತರ ನಡ್ಕೋಬೇಕು ಅನ್ನೋದನ್ನ ಒಳ್ಳೆ ಒಂದು ತಿಳುವಳಿಕೆಗಳನ್ನ ಕೊಟ್ಟು ಈ ಚಿತ್ರ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗ್ಲಿ ಅಂತೇಳಿ ಇಡೀ ದೇಶ ಅಲ್ಲ ವಿದೇಶದಲ್ಲಿ ಕೂಡ ಚಿತ್ರ ಚೆನ್ನಾಗಿ ಮೂಡಿ ಬರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಶಿರಡಿ ಸಾಯಿಬಾಬಾ ಮತ್ತೆ ಸತ್ಯ ಸಾಯಿಬಾಬಾದಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ನಮ್ಮ ಸತ್ಯಪ್ರಕಾಶ್ ಅವರಿಗೆ ಒಂದು ಒಳ್ಳೆ ಒಂದು ಮುಂದಿನ ದಿನಗಳಲ್ಲಿ ಯಶಸ್ಸಿನ ಕೂಡ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿ ಬಿರದಾಗ ತಿನ್ನುವುದು ವಿಕೃತಿ, ಹಸಿ ಬಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಇಂತಹ ಚಿತ್ರದ ಮೂಲಕ ಸಮಾಜಕ್ಕೆ ಕೊಡ್ಲಿ ಅಂತೇಳಿ, ಧರ್ಮವನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಒಂದು ಶುಭಾರ್ಥೆಯನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಶರಣೆಂಬೆ ಗುರುವಿಗೆ ಶರಣೆಂಬೆ ಅರಿವಿಗೆ ಶರಣೆಂಬೆ ಅರಿವಿಗೆ ಶರಣೆಂಬೆ ಗುರುವಿಗೆ ಶರಣೆಂಬೆ ಸಾಹಿತ್ಯ ಸರಸ್ವತಿಗೆ ಶರಣೆಂಬೆ ಸಾಹಿತ್ಯ ಸಂಗೀತ ಸರಸ್ವತಿಗೆ ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ
ಯೋಗ ಯೋಗ. ಒಂದು ಅಮೃತದ ಗಳಿಗೆ ಅಂತ ಹೇಳಿ ನನಗೆ ಅನಿಸುತ್ತೆ. ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಶಿರಡಿ ಸಾಯಿಬಾಬಾ ಅವರ ಭಕ್ತ ಅಂತ ಹೇಳಿದರೆ ತಪ್ಪಲ್ಲ. ಶ್ರೀ ಸತ್ಯಸಾಯಿ ಅವತಾರ ಇದು ಒಂದು ರೀತಿಯಲ್ಲಿ ಪವಾಡ ಸದೃಶವಾಗಿರ್ತಕ್ಕಂಥ ಜೀವನ ಕಥನ. ಐದು ಸಾವಿರ ವರ್ಷಗಳ ಅಖಂಡ ಭಾರತದ ಈ ಆರ್ಯಾವರ್ತದ ಇತಿಹಾಸವನ್ನ ನೋಡಿದ್ರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದಾಗ ಇಲ್ಲಿ ಆಗಿ ಹೋದಷ್ಟು ಋಷಿಗಳು ಮುನಿಗಳು ವೇದಕಾಲೀನ ಸಮಾಜ ಪರಂಪರೆ ಇನ್ಯಾವ ರಾಷ್ಟ್ರದಲ್ಲೂ ಕೂಡ ಆಗಿ ಹೋಗಿಲ್ಲ ಅಂತಂದ್ರೆ ಅದು ಎಳ್ಳಷ್ಟು ಕೂಡ ತಪ್ಪಾಗುವುದಿಲ್ಲ. ಅದು ಭಾರತ ಸಂಸ್ಕೃತಿಯ ಹಿರಿಮೆ, ಭಾರತದ ಧಾರ್ಮಿಕ ಕ್ಷೇತ್ರದ ನಿಜವಾದಂತಹ ವಿಜಯ ಪತಾಕೆ. ಕನ್ನಡದ ಶ್ರೇಷ್ಠ ಚಿಂತಕರು ದಾರ್ಶನಿಕರು ಆಗಿರತಕ್ಕಂಥ ಡಿ ವಿ ಗುಂಡಪ್ಪನವರು ಮಾತನ್ನ ಬರೆದಿದ್ದಾರೆ. ಅದರ ಪ್ರಕಾರ ಅವರೇನು ಹೇಳ್ತಾರೆ ಅಂತಂದ್ರೆ, ನಂಬಿಕೆ ಎಂಬುದು ಬಾಳಿನ ಇಂಬು ಅಂತ ಹೇಳಿ, ನಂಬಿಕೆಯೇ ಬಾಳಿನ ಇಂಬು. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ನಂಬಿಕೆ ಇದ್ದೇ ಇರುತ್ತೆ. ಆ ನಂಬಿಕೆ ಒಂದು ದೊಡ್ಡ ಬೆಲೂನಿನ ಹಾಗೆ, ಅದಕ್ಕೆ ವೈಚಾರಿಕತೆಯ ಸೂಜಿಯನ್ನು ಚುಚ್ಚಿದ್ರೆ ಅದು ನಿರ್ನಾಮ ಆಗುತ್ತೆ. ಎಲ್ಲ ಯುಗಗಳಲ್ಲೂ ಕೂಡ ಈ ಧಾರ್ಮಿಕತೆ ಪರಂಪರೆ ಒಂದು ಕಡೆಗೆ ನಿಂತು ಇನ್ನೊಂದು ಕಡೆ ವೈಚಾರಿಕತೆ ಮತ್ತು ಎಡಪಂಥೀಯ ಧೋರಣೆಗಳು ಇನ್ನೊಂದು ಕಡೆ ನಿಂತು ಇವುಗಳ ಸಂಘರ್ಷ ನಡೀತಲೇ ಹೋಗುತ್ತೆ. ಈ ಸಂಘರ್ಷದಲ್ಲಿ ಮನುಕುಲ ಹೆಚ್ಚು ನೆಮ್ಮದಿಯನ್ನ ಕಂಡುಕೊಂಡಿರ್ತಕ್ಕಂಥದ್ದೇ ಈ ಧಾರ್ಮಿಕ ವಿಷಯಗಳಲ್ಲಿ. ಎಂಥೆಂಥ ವಿಜ್ಞಾನಿಗಳು ಆಗಿ ಹೋಗಿದ್ದಾರೆ ಅವರು ಕೂಡ ಹೇಳ್ತಾರೆ, ಬಿಯಾಂಡ್ ಆಲ್ ಅವರ್ ರೀಸನಿಂಗ್ ಪವರ್ ದೇರ್ ಈಸ್ ಸಮಥಿಂಗ್ ಸುಪ್ರೀಂ. ಆ ಸುಪ್ರೀಂ ಗಾಡ್ ಆಗ್ಬೋದು, ಕೈನೆಟಿಕ್ ಎನರ್ಜಿ ಆಗ್ಬೋದು, ಸೋರ್ಸ್ ಆಫ್ ಸನ್ ಆಗ್ಬೋದು. ನಮ್ಮ ನೆಚ್ಚಿನ ನಲ್ಮೆಯ ನಿರ್ದೇಶಕರಾದಂಥ ಶ್ರೀ ಓಂ ಸಾಯಿ ಪ್ರಕಾಶ್ ಅವರಿಗೆ ಶಿರಡಿ ಸಾಯಿಬಾಬಾ ಮತ್ತು ಸತ್ಯಸಾಯಿಬಾಬಾ ಬಹಳ ನಂಬಿಕೆ ಅವರಿಗೆ. ನನಗನ್ಸುತ್ತೆ ಅವ್ರ ಕುಟುಂಬದವರು ಹೇಳಬೇಕು. ಈಗ ನೋಡಿ, ಚಿತ್ರ ಪ್ರಾರಂಭ ಆದರೆ ಅವತ್ತಿಂದನ ಚಿತ್ರ ಬಿಡುಗಡೆ ಆಗುವವರೆಗೂ ಕೂಡ ಅವರು ನಿಯಮಬದ್ಧವಾಗಿ ಒಂದು ವ್ರತವನ್ನು ಅನುಸರಿಸ್ತಾ ಹೋಗ್ತಾರೆ. ಆ ಚಿತ್ರದ ಯಶಸ್ಸಿಗೆ ಆ ವ್ರತ ಬಹಳ ಮುಖ್ಯವಾಗಿ ಕಾಣ್ತಾ ಹೋಗುತ್ತೆ, ಅಹಿತವನ್ನ ನುಡಿಯೋದಿಲ್ಲ. ಮನುಕುಲದ ಏಳಿಗೆ ಇರೋದು ಎಲ್ಲಿ ಅಂದ್ರೆ ಸದ್ಧರ್ಮ ಪಾಲನೆಯಲ್ಲಿ, ಸಲ್ಲಾಪ, ಸತ್ಸಂಗ, ಸತ್ಪಥ, ಸಹಯೋಗ, ಇಂತೆಲ್ಲವೂ ಕೂಡ ಒಟ್ಟಾರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವಾಗಿ ನಿರ್ಮಾಣ ಆಗಿ ಶುದ್ಧ ಆಲೋಚನೆಗಳ ಕಡೆಗೆ ನಾವು ಮುನ್ನಡೆಯಬೇಕು. ನಾನು ಕಾಡುಗೋಡಿಗೆ ನಾನು ತೀರಿಹೋದಂತಹ ಡಾಕ್ಟರ್ ಕೆ ಎಸ್ ನಿಜಾರಾಮನ್ ಮತ್ತು ಜಯ ಸುದರ್ಶನ ಅನ್ನುವ ಮತ್ತೊಬ್ಬ ನನ್ನ ಆತ್ಮೀಯ ಕವಿ ಮತ್ತು ಸಾಕ್ಷಿ ಅನ್ನುವ ಆರ್ ಜಿ ಕುಲಕರ್ಣಿಯವರು, ಗೋಕಾಕರನ್ನ ಪ್ರೊಫೆಸರ್ ವಿ ಕ್ರೂ ಗೋಕಾಕ್ ಅವರನ್ನ ನೋಡ್ಲಿಕ್ಕೆ ಹೋಗ್ತಿದ್ವಿ. ನೋಡೋದೇನು, ಪ್ರತಿ ಭಾನುವಾರ ಅವರು ಭಾರತ ಸಿಂಧು ರಶ್ಮಿ ಅಂತ ಹೇಳಿ ಮಹಾಕಾವ್ಯ ಬರೀತಾ ಇರುವಾಗ ಬರೆದದ್ದನ್ನು ನಮ್ಮ ಎದುರಿಗೆ ಓದ್ತಾ ಇದ್ರು. ಇನ್ನೇನಾದರೂ ಸಲಹೆ ಸೂಚನೆಗಳಿದ್ರೆ ಕೊಡಿ ಅಂತ ಹೇಳಿ ಮುಕ್ತವಾಗಿ ಕೇಳ್ತಾ ಇದ್ರು. ನಾವು ನಮಗೆ ತೋಚಿದ್ದನ್ನು ಹೇಳ್ತಾ ಇದ್ವಿ, ಅವರು ಅದನ್ನು ತಿದ್ದಿ ಮರು ವ್ಯಾಖ್ಯಾನ ಮಾಡ್ತಾ ಇದ್ರು ಅಥವಾ ಮುಂದಿನದನ್ನು ಬರೀತಾ ಇದ್ರು. ಆಗ ನನ್ನ ಸುತ್ತ ಕಣ್ಣಾಡಿಸಿದ್ರೆ ಅಲ್ಲಿ ಒಳಗಡೆ ಹೋದ್ರೆ ಸತ್ಯಸಾಯಿ
ವಿಶ್ವವಿದ್ಯಾಲಯನೇ ತೆರೆದುಕೊಳ್ಳುತ್ತೆ. ನಾನಲ್ಲಿ ನಡೆದಾಡುವಾಗೆಲ್ಲನ, ಭಾನುವಾರ ಭಾನುವಾರ ನಡೆದಾಡುವಾಗೆಲ್ಲನ, ಮನಸ್ಸಿಗೆ ಒಂದು ಪೂರ್ವ ಬಗೆಯ ಶಾಂತಿಯನ್ನು ಕಂಡುಕೊಂಡಿದ್ದೇನೆ, ನೆಮ್ಮದಿಯನ್ನು ಕಂಡುಕೊಂಡಿದ್ದೇನೆ. ಐಹಿಕ ಭೋಗಗಳು ನಮಗೆ ಸುಖವನ್ನು ಕರುಣಿಸುತ್ತೆ ಅಂತ ಹೇಳಿ, ಕೊಡುತ್ತೆ ಅಂತ ಹೇಳಿ ಏನಾದರೂ ನಾವು ನಂಬಿಕೆ ಇಟ್ಕೊಂಡಿದ್ರೆ ಅದು ಬಹಳ ತಪ್ಪದು. ಮಾನಸಿಕ ನೆಮ್ಮದಿಯೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂಥ ಮಾನಸಿಕ ನೆಮ್ಮದಿಗೆ ಗುರುಗಳು ಸದಾಕಾಲ ಕಾರಣ. ಶ್ರೀ ಸತ್ಯಸಾಯಿ ಅವತಾರ ಅಂತ ಕರೆದಿದ್ದಾರೆ ಆ ಜೀವನ ಕಥನದಲ್ಲಿ ಬರತಕ್ಕಂಥ ಪವಾಡಗಳು. ಪವಾಡಗಳನ್ನು ನಾನು ನೀವು ನಂಬಬಹುದು, ಬಿಡಬಹುದು, ಆದರೆ ಆಗಿರ್ತಕ್ಕಂಥ ಘಟನೆಗಳಂತೂ ಸತ್ಯ. ಆ ಸತ್ಯದ ಘಟನೆಗಳ ಆಧರಿಸಿ ನಮ್ಮ ನಲ್ಮೆಯ ಶ್ರೀ ಓಂ ಸಾಯಿ ಪ್ರಕಾಶ್ ಅವರು ತಮ್ಮ 100ನೆಯ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಪಕ್ಕದ ಆಂಧ್ರ ಪ್ರದೇಶದಿಂದ ಬಂದು ಕನ್ನಡಿಗರಲ್ಲಿ ಕನ್ನಡಿಗರಾಗಿ, ಕನ್ನಡಿಗರಿಗಿಂತ ವಿಶೇಷವಾದಂಥ ಕನ್ನಡಿಗ, ಕನ್ನಡದ ನಿರ್ದೇಶಕರಾಗಿ, ಕನ್ನಡದ ಕೌಟುಂಬಿಕ ಚಿತ್ರಗಳಿಗೆ ಒಂದು ರೀತಿಯ ಅವರದೇ ಆದಂಥ ಸ್ಪರ್ಶವನ್ನು, ಲೇಪನವನ್ನು ಕೊಟ್ಟು ಮನೆ ಮಂದಿ ಎಲ್ಲ ನೋಡುವಂತಹ ಸಾಂಸಾರಿಕ ಚಿತ್ರಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರವಾಗಿ, ದಿಗ್ದರ್ಶನ ಮಾಡುವುದರ ಮುಖಾಂತರವಾಗಿ ಒಂದು ತಮ್ಮದೇ ಆದಂಥ ಪ್ರತ್ಯೇಕ ಹಾದಿಯನ್ನು ಕಂಡುಕೊಂಡಂಥ ಶ್ರೀ ಓಂ ಸಾಯಿ ಪ್ರಕಾಶ್ ಈ ಚಿತ್ರದಲ್ಲಿ ಖಂಡಿತ ಗೆಲ್ತಾರೆ ಎನ್ನುವ ಆತ್ಮವಿಶ್ವಾಸ ನನಗಿದೆ. ಯಾಕೆಂದರೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಇಲ್ಲೆಲ್ಲ ಅವರ ತೆರೆ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಅನೇಕ ಜನ ತಂತ್ರಜ್ಞರಿದ್ದಾರೆ. ಆ ಒಬ್ಬೊಬ್ಬ ತಂತ್ರಜ್ಞನ ಬಗ್ಗೆಯೂ ಹೇಳ್ತಾ ಹೋದ್ರೆ ಒಂದೊಂದು ಗಂಟೆ ಬೇಕಾಗುತ್ತೆ ಒಬ್ಬೊಬ್ಬರ ಬಗ್ಗೆಯೂ ಕೂಡ. ಎಲ್ಲರೂ ಪರಿಣತರು. ಎಷ್ಟೊಂದು ಪರಿಣತರು ಅಂತಂದರೆ, ಹೇಗೆ ನಮ್ಮ ಎಸ್ ಎನ್ ಕೃಷ್ಣ ಅವರು ಅರ್ಥಶಾಸ್ತ್ರದಲ್ಲಿ ಆಡಳಿತದಲ್ಲಿ ತಜ್ಞರು, ನಿಷ್ಠೆಯಲ್ಲಿ ಪ್ರಾಮಾಣಿಕತೆಯಲ್ಲಿ ತಜ್ಞರು, ಅದೇ ರೀತಿಯಲ್ಲಿ ನಮ್ಮ ತಂತ್ರಜ್ಞರು ಕೂಡ ತೆರೆಯ ಹಿಂದೆ ಕೆಲಸ ಮಾಡತಕ್ಕಂಥ ತಂತ್ರಜ್ಞರ ನಿಷ್ಠಾವಂತ ಸೇವೆ ಇದೆಯಲ್ಲ, ದುಡಿಮೆ ಇದೆಯಲ್ಲ, ಆ ಬೆವರಿನ ಬೆಲೆ ಇದೆಯಲ್ಲ, ಅದು ಚಿತ್ರವಾಗಿ ಮಾರ್ಪಾಟಾಗಿ ರಜತ ಪರದೆಯ ಮೇಲೆ ಬರ್ತಾ ಹೋಗುತ್ತೆ. ನನಗೇನು ಅನಿಸುತ್ತೆ, ಈ ಶ್ರೀ ಸತ್ಯಸಾಯಿ ಅವತಾರ ಚಿತ್ರ ಜಗತ್ತಿನಾದ್ಯಂತ ಇದು ಪ್ರದರ್ಶನ ಆಗಬೇಕು. ಮೌಲ್ಯಗಳು ಪಲ್ಲಟ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೆ ಮೌಲ್ಯಗಳ ಪುನರುತ್ಥಾನಕ್ಕೆ ಇದು ತನ್ನದೇ ಆದಂಥ ನಾಂದಿಯನ್ನು, ಕೊಡುಗೆಯನ್ನು ನೀಡಬೇಕು ಅನ್ನೋದು ನನ್ನ ಅಭಿಲಾಷೆ. ಏಕೆಂದರೆ ಒಬ್ಬ ಬರಹಗಾರನಾಗಿ ನಾನು ಹೇಳ್ತಾ ಇದ್ದೇನೆ, ಇವತ್ತಿನಷ್ಟು ಸಾಂಸ್ಕೃತಿಕ ಪಲ್ಲಟ ಹಿಂದೆಂದೂ ಆಗಿರಲಿಲ್ಲ. ಇವತ್ತಿನಷ್ಟು ಸಂಕ್ಷೋಭಗಳು ನನ್ನ 76 ವರ್ಷದ ಜೀವನದಲ್ಲಿ ನಾನು ಎಂದೂ ಕಂಡವನೇ ಅಲ್ಲ. ಪ್ರಕೃತಿಯ ವೈಪರೀತ್ಯಗಳನ್ನು ನೋಡಿ ದಂಗಾಗಿ ಹೋಗಿದೆ ಮನಸ್ಸು, ಹಣ್ಣಾಗಿ ಹೋಗಿದೆ. ಅದು ಸಾಲದು ಅಂತ ಹೇಳಿ ಸಮಾಜದಲ್ಲಿ ಇರ್ತಕ್ಕಂಥ ಕ್ಷೋಭೆ, ಆ ಕ್ಷೋಭೆಗಳಿಗೆ ತಲ್ಲಣ ಉಂಟಾಗಿದೆ. ನಮ್ಮ ಅದನ್ನೆಲ್ಲ ನೋಡ್ತಾ ನೋಡ್ತಾ ಅನುಭವಿಸ್ತಾ ತಲ್ಲಣ ಉಂಟಾಗಿದೆ. ಕರೋನಾ ಒಂದು ಸಾಕು ಇಡೀ ಜಗತ್ತನ್ನು ಏನೆಲ್ಲ ಅಲಹಲ ಮಾಡಿ, ಆದರೆ ಕರೋನಾ ಒಂದು ರೀತಿಯಲ್ಲಿ ಕೌಟುಂಬಿಕವಾಗಿ ಎಲ್ಲೆಲ್ಲೋ ಹಂಚಿ ಹೋಗ್ತಾ ಇದ್ದಂಥ ವ್ಯಕ್ತಿಗಳನ್ನು ಒಂದುಗೂಡಿಸಿದ, ಒಂದೇ ಸೂರಿನಡಿಯಲ್ಲಿ ಸದಾಕಾಲ ಇರುವಂತೆ ಮಾಡಿದಂಥ ಕೀರ್ತಿ ಕರೋನಾಗೆ ಪ್ರತ್ಯೇಕವಾಗಿ ಸಲ್ಲಲೇಬೇಕು. ಏಕೆಂತಂದರೆ ನಾವು ಬೆಳಗ್ಗೆ ಎದ್ದು ನಮ್ಮ ನಮ್ಮ ಜೋಳಿಗೆಗಳನ್ನು ನೇತಾಕೊಂಡು ಹೊರಟ್ರೆ ಕೆಲಸಕ್ಕೆ, ಮತ್ತೆ ಹಿಂತಿರುಗ್ತಿರ್ತದೆ ರಾತ್ರಿ 9 ಗಂಟೆಗೆ ಅಥವಾ 10 ಗಂಟೆಗೆ ಅಥವಾ 11 ಗಂಟೆಗೆ. ಆದರೆ ಒಬ್ಬ ತಂದೆಯಾಗಿಯೋ, ಒಬ್ಬ ಯಜಮಾನನಾಗಿಯೋ, ಒಬ್ಬ ಅಣ್ಣನಾಗಿಯೋ, ಒಬ್ಬ ತಮ್ಮನಾಗಿಯೋ, ಒಬ್ಬ ತಾಯಿಯಾಗಿಯೋ, ಅಕ್ಕನಾಗಿಯೋ, ಇವ್ರು ನಮ್ಮ ನಮ್ಮ ಪಾತ್ರಗಳನ್ನೇ ಮರೆತು ಬಿಟ್ಟಿದ್ವಿ. ನಾವು ಮರೆತು ಹೋಗಿರ್ತಕ್ಕಂಥ ಈ ಪಾತ್ರಗಳನ್ನು ಸರಿಪಡಿಸಿ ಹಾದಿಗೆ ತಂದು ಕುಟುಂಬ ಅಂದರೆ ಏನು, ಎಲ್ಲ ನೆಮ್ಮದಿಗಳನ್ನು ಕುಟುಂಬದಲ್ಲಿ ಕಂಡುಕೊಳ್ಬೇಕು ಅಂತ ಹೇಳಿ ಸಾರಿ ಹೇಳಿದ ಕೀರ್ತಿ ಕರೋನಾಗೆ ತರಬೇಕು ಅಂತ ಹೇಳಿ ನನಗೇನು ಅನಿಸಿದೆ. ಈ ಸಂದರ್ಭದಲ್ಲಿ ನಮ್ಮ ಓಂ ಸಾಯಿ ಪ್ರಕಾಶ್ ಅವರ ನಿಷ್ಠೆ, ಪ್ರಾಮಾಣಿಕತೆ, ಧಾರ್ಮಿಕತೆ, ಪ್ರತಿನಿತ್ಯ ನನಗೆ ಅವರು ತಮ್ಮ ಸಂದೇಶಗಳನ್ನು ಕಳಿಸ್ತಾರೆ ವಾಟ್ಸಪ್ ಮುಖಾಂತರವಾಗಿ. ಅವರಲ್ಲಿ ಒಬ್ಬ ಕವಿ ಬೇರೆ ಇದ್ದಾನೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಆ ಕವಿ ಮುತ್ತಿನಂತಹ ಮಾತುಗಳನ್ನು ಬರೀತಾನೆ. ಆ ಮುತ್ತಿನಂತಹ ಮಾತುಗಳನ್ನು ವಾಟ್ಸಪ್ಪಲ್ಲಿ ನಾನು ಓದಿ 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 ಓದಿ
ಯಾಕೆ ಇವರು ಬರೀ ಕವಿತೆನೆ ಬರ್ಕೊಂಡಿರಬಾರ್ದು ಅಂತ ಹೇಳಿ ಎಷ್ಟೋ ಸರಿ ನನಗೆ ಅನಿಸಿದೆ. ಆದರೆ ಅಂಥವರು ಸಾಹಿತಿ ಆದಾಗ ನಿಜವಾಗಿಯೂ ಕೂಡ ಒಳ್ಳೆಯ ಸಂಭಾಷಣೆ ಬರುತ್ತೆ, ಒಳ್ಳೆಯ ಕತೆ ಇರುತ್ತೆ, ಒಳ್ಳೆಯ ಕಥಾಹಂದ್ರ ನಿರ್ಮಾಣ ಆಗಿ ಒಳ್ಳೆಯ ಶುಭ ಸಂದೇಶ ಇರುತ್ತೆ. ಇವತ್ತಿನ ಎಷ್ಟೋ ಚಿತ್ರಗಳು ನಮ್ಮನ್ನು ದಾರಿ ತಪ್ಪಿಸಿದೆ, ಕಂಗೆಡಿಸಿದೆ, ಇವತ್ತಿನ ಎಳೆಯ ಮನಸ್ಸುಗಳಿಗೆ ತಲ್ಲಣವನ್ನು ಉಂಟು ಮಾಡಿದೆ. ಇಂಥ ವಿಪ್ಲವದ ಸನ್ನಿವೇಶದಲ್ಲಿ ಶಾಂತಿಯನ್ನ, ನೆಮ್ಮದಿಯನ್ನ, ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನ ಪ್ರೀತಿ, ಆ ಜೀವನ ಪ್ರೀತಿಯನ್ನು ಕೊಡುವಂತಹ ಈ 100 ಚಿತ್ರಗಳನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದಂತಹ ಸತ್ಕೀರ್ತಿ ನಮ್ಮ ಶ್ರೀ ಸಾಯಿ ಪ್ರಕಾಶ್ಗೆ ಆಗಬೇಕು. ಅವರ 101 ಚಿತ್ರ ಇಡೀ ಭೂಮಂಡಲವನ್ನು ವ್ಯಾಪಿಸಿಕೊಳ್ಬೇಕು. ಇವತ್ತು ವೈಜ್ಞಾನಿಕವಾಗಿ ನಾವು ಮುಂದುವರೆದಿದ್ದೇವೆ, ಏಕಕಾಲಕ್ಕೆ ಎಲ್ಲ ಕಡೆ ಬಿಡುಗಡೆ ಮಾಡುವ ಸಾಧ್ಯತೆಗಳು ಹೆಚ್ಚಿದೆ. ಹಾಗೆ ಏಕಕಾಲಕ್ಕೆ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಅಪಾರವಾಗಿರ್ತಕ್ಕಂಥ ಮನುಕುಲಕ್ಕೆ ಒಂದು ದಿವ್ಯ ಸಂದೇಶವನ್ನು ಅವರ ಚಿತ್ರ ನೀಡುವಂತಾಗಲಿ ಅಂಥೇಳಿ ನಾನು ಮುಕ್ತ ಮನಸ್ಸಿನಿಂದ ಪೂರ್ವಕವಾಗಿ ಅವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಪದ್ಮಶ್ರೀಯಲ್ಲಿದ್ದು ಓಂ ಸಾಯಿ ಪ್ರಕಾಶ್ ಅವರಿಗೆ ಅತ್ಯಂತ ಗೌರವ. ಮೊದಲಿಗೆ ಹೇಗಿರಾದಂಥ ಶ್ರೀ ಎಸ್ ಎಂ ಕೃಷ್ಣ ಅವರನ್ನೇ ಗೌರವಿಸ್ತಾ ಅವರ ಆಶೀರ್ವಾದವನ್ನು ಬಯಸಿರೋದು. ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಶ್ರೀತ ಅನಂತೂರು ಇಡೀ ಈ ಚಿತ್ರತಂಡಕ್ಕೆ ಸಂಚಾಲಕರಾಗಿ ಶ್ರೀತ ಸಾಯಿ ಪ್ರಕಾಶ್ ಅವರಿಗೆ ಸಾಕಷ್ಟು ವರ್ಷಗಳಿಂದ ಜೊತೆಯಾಗಿದ್ದಾರೆ, ಅವರು ವಂದನಾರ್ಪಣೆಯನ್ನು ಮಾಡಿಕೊಡ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ. ಶ್ರೀತ ಅನಂತೂರು ಎಲ್ಲರಿಗೂ ನಮಸ್ಕಾರ. ಓಂ ಸಾಯಿರಾಮ್. ಈ ಒಂದು ಮಹತ್ತರವಾದಂತಹ ಓಂ ಶ್ರೀ ಸತ್ಯಸಾಯಿ ಅವತಾರ ಅನ್ನೋ ಒಂದು ಚಿತ್ರದ ಈ ಒಂದು ಹೆಸರಿನ ಬಿಡುಗಡೆ ಸಮಾರಂಭಕ್ಕೆ ನಮಗೆ ನಾವು ಹೋಗಿ ನಾನು ಸಾಯಿ ಪ್ರಕಾಶ್ ಅವರು ನಮ್ಮ ಸ್ನೇಹಿತರು ಕರೆದಾಗ ಅದಕ್ಕೆ ಹೋಗ್ಬಿಟ್ಟು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಶ್ರೀ ಎಸ್ ಎಂ ಕೃಷ್ಣ ಅವರು ಹಾಗೂ ಮಾಜಿ ರಾಜ್ಯಪಾಲರು ಹಿರಿಯ ಉತ್ಸವಿಯಾದಂಥ ಎಸ್ ಎಂ ಕೃಷ್ಣ ಸಾಹೇಬರು ಬಂದಿದ್ದಾರೆ. ಈ ವಯಸ್ಸಿನಲ್ಲಿ ಬಂದವರು ಅವರು ಹಿತಮಚಗಳನ್ನು ನೀಡಿದ್ದಾರೆ ಹಾಗೂ ಅವರು ಸಾಯಿ ಭಕ್ತರು. ಅವರಿಗೆ ನನ್ನ ಪರವಾಗಿ ವೈಯಕ್ತಿಕ ಹಾಗೂ ತಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಈ ಸಮಾರಂಭಕ್ಕೆ ಬಂದಿರುವಂತಹ ಶ್ರೀ ಶ್ರೀ ಆನಂದ ಗುರೂಜಿಯವರು, ನಾವು ಮೊನ್ನೆ ನಾನು ಸಾಯಿ ಪ್ರಕಾಶ್ ಸರ್ ಅವರ ಆಶ್ರಮಕ್ಕೆ ಹೋಗಿ ಅವ್ರನ್ನ ಕೇಳಿದಾಗ ಒಂದೇ ಮಾತಾಡಿದ್ರು, ಇಲ್ಲ ಇಲ್ಲ ನಾನು ಖಂಡಿತ ಬರ್ತೀನಿ, ಇದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರ ತಾವು, ಈ ಒಂದು ಚಿತ್ರದ ಒಂದು ಏನು ಈ ಕಾರ್ಯಕ್ರಮ ಕರೀತಾ ಇದ್ದೀರಾ, ನಾನು ಬೇರೆ ಕಾರ್ಯಕ್ರಮ ಇದ್ರೂ ಪರವಾಗಿಲ್ಲ ಅದನ್ನು ನಾನು ಕ್ಯಾನ್ಸಲ್ ಮಾಡ್ಕೊಂಡು ಬರ್ತೀನಿ ಅಂಥೇಳಿ ಅವರು ಗುರೂಜಿಯವರು ಬಂದಿದ್ದಾರೆ. ಅವರಿಗೂ ನಾನು ನನ್ನ ವೈಯಕ್ತಿಕ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ಖ್ಯಾತ ಸಾಹಿತಿಗಳು ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ ಅವರು ಬಂದಿದ್ದಾರೆ ಸಾಹೇಬರು, ಅವ್ರಿಗೂ ನಾವು ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ಭಾಮ ಹರೀಶ್ ಅವರು ಬಂದಿದ್ದಾರೆ. ನಾನು ಹೇಳಿದೆ ಒಂದೆರಡು ಮಾತಾಡಬೇಕು ಅಂದರೆ ಇಲ್ಲ ಇಲ್ಲ ದೊಡ್ಡವರೆಲ್ಲ ಮಾತಾಡಿದ್ದಾರೆ ಸಾಕು, ಇದು ಸನ್ನಿಧಾನ ಇದ್ದಕ್ಕೆ ಇದು ಅದರಿಂದ ಬೇಡ, ಇದು ಚಿತ್ರರಂಗದಕ್ಕಿಂತ ಸನ್ನಿಧಾನ ಸಮಾರಂಭ, ಭಗವಂತನ ಸಾನ್ನಿಧ್ಯ ಇದ್ದಂಗಿದೆ ಅನ್ನೋದು ಇಲ್ಲಿ ಅಂತ ಹೇಳಿ ಅವರು ಮೌನವಾಗಿ ಇದ್ದು ಅವರ ಒಂದು ಗೌರವವನ್ನು ಅರ್ಪಿಸಿದ್ದಾರೆ, ಅದು ಅವ್ರ ದೊಡ್ಡ ಗುಣ. ಅದರಿಂದ ಅವರಿಗೂ ನಾವು ತಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆ ಪರವಾಗಿ ಡಾಕ್ಟರ್ ಶರವಣ ಬಂದಿದ್ದಾರೆ MNC ಅವರಿಗೂ ಧನ್ಯವಾದಗಳು, ಹಾಗೂ ಡಾಕ್ಟರ್ ರಾಜೂರವರಿಗೆ ಹಾಗೂ ಶ್ರೀಮತಿ ಶೇಖರ್ ರೂಪಶೇಖರ್ ಅವರಿಗೆ ಹಾಗೂ ನಮ್ಮ ಕರ್ನಾಟಕ ಕಲಾವಿದ ಪೋಷ ಕಲಾವಿದರ ಸಂಘದ ಅಧ್ಯಕ್ಷರು ಆದಂತಹ ಹಾಸ್ಯ ನಟ ಶ್ರೀ ಡಿಂಗ್ರಿ ನಾಗರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ನಾವು ಸಂಸ್ಥೆ ಪರವಾಗಿ ಸಾಯಿ ಭಗವಾನ್ ಪರವಾಗಿ ಒಂದು ಹೃತ್ಪೂರ್ವಕ ಅಭಿನಯಗಳು ಸಲ್ಲಿಸ್ತಾ ಇದ್ವಿ. ಹಾಗೂ ನಮ್ಮ ಹರಿ ಕೋಡೆ ಸಾಹೇಬ್ರು ಅವರ ಮೊಮ್ಮ ಶ್ರೀ ಕೃಷ್ಣ ಕೋಡೆ ಅವರು ಬಂದಿದ್ದಾರೆ, ಅವ್ರ ಮನೆಗೆ ಹೋದಾಗ ನೀವು ನೋಡಬೇಕು ನಮ್ಮನ್ನ ಸಾಯಿ ಪ್ರಕಾಶ್ ಅವರಿಗೆ ಅವ್ರ ಅಲ್ಲೇ ಮನೆಯಲ್ಲೇ ಸನ್ಮಾನ ಮಾಡಿಬಿಟ್ರು, ಇದು ತುಂಬಾ ಒಳ್ಳೆ ವಿಷಯ. ದಯವಿಟ್ಟು ಕೃಷ್ಣ ಕೋಡೆ ಅವ್ರ ಮುಂದೆ ಬರಬೇಕು ದಯವಿಟ್ಟು ಈ ಕಡೆ. ಅವರು ಮೊನ್ನೆ ತಾನೇ ರೀಸೆಂಟ್ ಆಗಿ ಅವೆಲ್ಲ ಕೇಳಿರ್ತೀರ ಗುಲಾಬಿ ಟಾಕೀಸ್ ಅಂತ ಒಂದು ಮೊನ್ನೆ ಅವ್ರದ್ದೊಂದು ಇತ್ತು ಮನೆಯಲ್ಲಿ, ನಾವು ಹೋದ್ರೆ ಆಶ್ಚರ್ಯ
ಕೆಳಗಡೆ ಗೇಟಿಗೆ ಬಂದು ಸಾಯಿ ಪ್ರಕಾಶ್ ಅವ್ರು ಕರ್ಕೊಂಡೋಗಿ ಅವ್ರಿಗೆ ಶಾಲು ಉರಿಸಿ ಅವ್ರಿಗೆ ಉಪಚಾರ ಮಾಡಿ, ಯಾಕಂದ್ರೆ ಭಗವಂತನ ಒಂದು ಸೇವೆ ಮಾಡ್ತಾ ಇರೋರಿಗೆ ನಾವು ಮಾಡಿದ್ರೆ ಒಳ್ಳೇದು ಅನ್ನೋ ಭಾವನೆ ಅಷ್ಟೇ ಏನಿಲ್ಲ. ಆದ್ರಿಂದ ಅದು ಅವ್ರ ದೊಡ್ಡ ಗುಣ ತೋರಿಸುತ್ತೆ. ಅವ್ರ ತಂದೆಯವರು ತಾಯಿಯವರು ಎಲ್ಲರೂ ಇದ್ದು ಅಷ್ಟು ಚೆನ್ನಾಗಿ ಸಾಯಿ ಪ್ರಕಾಶ್ ಅವ್ರಿಗೆ ಒಂದು ಇದನ್ನ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಅವರಿಗೂ ನಾವು ನಮ್ಮ ಎಲ್ಲ ತಮ್ಮೆಲ್ಲರ ಮತ್ತು ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೂ ನಮ್ಮ ವಾಸುದೇವ ಅಡಿಗ ಅವರು, ನೀವೇನೀಗ ಕೆಳಗಡೆ ಉಪಹಾರ ಸ್ವೀಕರಿಸಿದ್ದೀರಾ, ಅದು ನಳಪಾಕ ಅಂತ, ಈಗ ಮೊದಲು ಅಡಿಗಾಸ್ತಿತ್ತು, ಈಗ ನಳಪಾಕ ಅಂತ ಶುರುವಾಗಿದೆ. ಅದು ಬಹಳ ಪ್ರಖ್ಯಾತವಾದಂತಹ ನಳಪಾಕ ಎಂದು ಶ್ರೀ ಕೆ ಎನ್ ವಾಸುದೇವ ಅಡಿಗರು ಅವ್ರು ಬಂದಿದ್ದಾರೆ. ಅವ್ರು ಯಾವ ವೇದಿಕೆಗೆ ಬರಲ್ಲ, ನನ್ನ ಕರೆದಾಗಿಲ್ಲ ಅಂತ ನನ್ನ ವೇದಿಕೆಗೆ ಬರಲ್ಲ. ಇಲ್ಲ ಸ್ವಾಮಿ, ಇದು ವೇದಿಕೆ ಅಂದರೆ ಪಿಕ್ಚರ್ ವೇದಿಕೆ ಅಲ್ಲ, ಸನ್ನಿಧಾನ ವೇದಿಕೆ, ದಯವಿಟ್ಟು ವೇದಿಕೆ ಎತ್ತಿ ಅಂತ ವೇದಿಕೆ ಹಚ್ಚಿದ್ದೀನಿ. ಅವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ. ಮತ್ತು ನನ್ನ ಆತ್ಮೀಯ ಗೆಳೆಯ ಗಣೇಶ್ ರಾವ್ ಅವ್ರಿಗೂ ನಾನು ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಚಲನಚಿತ್ರ ಸಂಗೀತ ನಿರ್ದೇಶಕರು ಬಂದಿದ್ದಾರೆ, ಅವ್ರಿಗೂ ನಾವು ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೀವಿ. ಹಾಗೂ ಬೇರೆ ಯಾರಾದರೂ ಬಿಟ್ಟಿರೋದು